ओम पवित्रम चरितम यस्याह पवित्रम जीवनम तथा पवित्रता स्वरूपिणी तस्यै कुर्मो नमो नमः। अंदु आ कुड़क पद्म विनोदे आ अपरात्रियल्लि शारदादेवियवर मनेय मुंदिन रस्तेयल्लि निंतुकोंडु हाड़ हेळिदनल्ल शारदादेवियवरु कृपे माडि एद्दु बंदु दर्शन कोडबेकु अन्नो अर्थद हाड़ हेळिदनल्ल शारदादेवियवरु एद्दु बंद्रेनु अंत केळिद्रे हौदु एद्दु बंद्रु अवरिगे आ करुणाजनकवाद करेयन्नु केळि सुम्मनिरलागलिल्ल तक्षण एद्दु बंदु ಕಿಟಕಿಯ ಪರದೆಯನ್ನ ಸರಿಸಿದರು ಬಳಿಕ ಕಿಟಕಿಯ ಬಾಗಿಲನ್ನು ತೆರೆದು ಕಣ್ತುಂಬ ದರ್ಶನ ಕೊಟ್ಟರು ಪದ್ಮವಿನೋದೆ ಈ ಅಪಾರ ಕೃಪೆಯನ್ನ ನೋಡಿ ಅತ್ಯಾನಂದದಿಂದ ಕೂಗಿ ಹೇಳ್ತಾನೆ ಅಮ್ಮ ಎದ್ದು ಬಂದೆಯ ಕೊನೆಗೂ ನಿನ್ನ ಈ ಮಗುವಿನ ಕರೆ ಕೇಳಿಸಿತೆ ನಿನಗೆ ನೀನು ಎದ್ದು ಬಂದದ್ದಕ್ಕೆ ಇಗೋ ನನ್ನ ಪ್ರಣಾಮ ಅಂತ ಹೀಗೆ ಹೇಳ್ತಾ ಪದ್ಮ ವಿನೋದೆ ರಸ್ತೆಯ ಮೇಲೆ ಹೊರಳಾಡೋದಕ್ಕೆ ಶುರು ಮಾಡಿದ ಬಳಿಕ ರಸ್ತೆಯ ಧೂಳಿಯನ್ನೇ ಶಾರದಾದೇವಿಯವರ ಪಾದಧೂಳಿ ಅಂತ ಭಾವಿಸಿ ಅದನ್ನ ತನ್ನ ತಲೆಯ ಮೇಲೆ ಒಂದಿಷ್ಟು ಹಾಕಿಕೊಂಡು ಇನ್ನೊಂದು ಹಾಡು ಹೇಳ್ತಾ ಅಲ್ಲಿಂದ ಹೊರಟ ಇನ್ನೊಂದು ಹಾಡು ಯಾವುದದು ಅಂತ ಕೇಳಿದ್ರೆ ಯತನೆ ಹೃದಯ ರೇಖೋ ಆದರಿಣಿ ಶ್ಯಾಮಾಮಾಕೆ ಮೌನ್ ತೋಯಿ ದಾಖ್ ಆರ್ ಅಮಿ ದೇಖಿ ಆರ್ ಜೇನೋ ಕೇವು ನಾಹಿ ದೇಖೆ ಮೌನ್ ಮೌನ್ ತುಯಿ ದೇಖ್ ಆರ್ ಅಮಿ ದೇಖಿ ಆರ್ ಜೇನೋ ಕೇವು ನಾಹಿ ದೇಖೆ ಮೌನ್ ಅಂತಂದ್ರೆ ಓ ಮನಸ್ಸೇ ತಾಯಿ ಕಾಳಿಯನ್ನ ತುಂಬಾ ಎಚ್ಚರದಿಂದ ಹೃದಯದೊಳಗೆ ಅಡಗಿಸಿಟ್ಕೋ ಮನಸ್ಸೇ ಅವಳನ್ನ ನೀನು ಮತ್ತು ನಾನು ಮಾತ್ರ ನೋಡೋಣ ಮತ್ತಾರು ನೋಡೋದು ಬೇಡ ಅಂತ ಹೀಗೆ ಈ ಹಾಡನ್ನು ಹಾಡಿಕೊಂಡು ಹೋಗ್ತಾನೆ ಹಾಗೇನೇನೆ ಹೇಳ್ತಾ ಹೇಳ್ತಾ ಅವನ ಉತ್ಸಾಹ ಹೆಚ್ಚಿತು ಇದೇ ಸಂದರ್ಭದಲ್ಲಿ ಅವನ ಸ್ನೇಹಿತ ಸ್ವಾಮಿ ಶಾರದಾನಂದರ ನೆನಪಾಯಿತವನಿಗೆ ಆಗ ಆ ಹಾಡಿನಲ್ಲಿ ಇನ್ನೊಂದು ಮಾತು ಸೇರಿಸ್ತಾನೆ ಮೌನ್ ತುಯಿ ದೇಖ್ ಆರ್ ಆಮಿ ದೇಖಿ ಆರ್ ದೋಸ್ತ್ ನಾ ದೇಖೆ ಆಮಿ ದೇಖಿ ಆರ್ ದೋಸ್ತ್ ನಾ ದೇಖೆ ಅಂತಂದ್ರೆ ಮನಸ್ಸೇ ತಾಯಿ ಕಾಳಿಯನ್ನ ನೀನು ನಾನು ಮಾತ್ರ ನೋಡೋಣ ಆದ್ರೆ ದೋಸ್ತ್ ನೋಡೋದು ಬೇಡ ಅಂತ ದೋಸ್ತ್ ಅಂತಂದ್ರೆ ಸ್ವಾಮಿ ಶಾರದಾನಂದರು ಅವನಿಗೆ ಈ ದೋಸ್ತನ ಮೇಲೆ ಕೋಪ ಎಷ್ಟು ಕರೆದ್ರು ಬಾಗಲು ತೆರೆಯಲಿಲ್ವಲ್ಲ ಅಂತ ಕೋಪ ಆದ್ರೆ ಸ್ವಾಮಿ ಶಾರದಾನಂದರು ಮನಸ್ಸು ಗಟ್ಟಿ ಮಾಡಿಕೊಂಡು ಬಾಗಲು ತೆರೆಯದೆ ಇದ್ರೂ ಕೂಡ ಪದ್ಮ ವಿನೋದೆ ತಾಯಿಯವರ ದರ್ಶನ ಪಡೆದೇ ಬಿಟ್ಟ ಮರುದಿನ ಬೆಳಿಗ್ಗೆ ಶಾರದಾದೇವಿಯವರು ಅವನು ಯಾರು ಏನು ಅನ್ನೋದನ್ನೆಲ್ಲ ಇತರರಿಂದ ಕೇಳಿ ತಿಳಿದುಕೊಂಡ್ರು ಅಂತಂದ್ರೆ ಏನರ್ಥ ಅಲ್ಲಿಯವರೆಗೆ ಅವನು ಯಾರು ಏನು ಅಂತನ್ನೋ ವಿಚಾರ ಶ್ರೀಮಾತಿಯವರಿಗೆ ಗೊತ್ತಿರಲಿಲ್ಲ ಅಂತಲೇ ತಿಳಿದುಕೊಂಡ ಮೇಲೆ ಹೇಳ್ತಾರೆ ನೋಡಿದ್ರ ಅವನಲ್ಲಿ ಎಂಥ ಬಲವಾದ ಶ್ರದ್ಧೆ ಇದೆ ಅಂತ ಪದ್ಮ ವಿನೋದೆ ಕೆಲ ದಿನಗಳ ಬಳಿಕ ಪುನಃ ಒಮ್ಮೆ ಇದೇ ರೀತಿ ದರ್ಶನ ಪಡೆದ ಮರುದಿನ ಬೆಳಿಗ್ಗೆ ಗೋಲಾಪ್ಮ ಯೋಗಿನ್ಮ ಇವರಿಗೆ ಈ ವಿಷಯ ತಿಳಿದು ಬಂದಾಗ ಅವರು ಶಾರದಾದೇವಿಯವರಿಗೆ ಎಚ್ಚರಿಕೆ ಹೇಳ್ತಾರೆ ಹಾಗೆಲ್ಲ ಅಪರಾತ್ರಿಯಲ್ಲಿ ಏಕಾಂಗಿಯಾಗಿ ಹೊರಗೆ ಬರೋದು ಸುರಕ್ಷಿತವಲ್ಲ ಅಂತ ಆದರೆ ಅದಕ್ಕೆ ಶಾರದಾದೇವಿಯವರು ಹೇಳ್ತಾರೆ ಆ ಕರುಣಾಜನಕ ಕರೆಯನ್ನು ಕೇಳಿ ನಾನು ಸುಮ್ಮನಿರಲಾರೆ ಅಂತ ನಿಜಕ್ಕೂ ಈ ಘಟನೆಯ ಮೇಲೆ ಧ್ಯಾನ ಮಾಡಿದಷ್ಟು ನಮಗೆ ತಾಯಿ ಶಾರದಾದೇವಿಯವರ ವಾತ್ಸಲ್ಯ ಎಷ್ಟು ಅಪಾರ ಅಂತನೋ ಅನುಭವವಾಗುತ್ತದೆ ಅವರು ತಮ್ಮ ಸ್ವಂತ ಸನ್ಯಾಸಿ ಶಿಷ್ಯರನ್ನ ಹಗಲೊತ್ತು ಭೇಟಿ ಮಾಡಬೇಕಾದರೂ ಕೂಡ ಮೈತುಂಬ ಮುಸುಕು ಹಾಕಿಕೊಳ್ಳುತ್ತಿದ್ದವರು ಈ ಹೆಂಡ ಕುಡುಕ ಪದ್ಮ ವಿನೋದಿಗೆ ಈತ ಇವರಿಂದ ಮಂತ್ರದೀಕ್ಷೆ ಪಡೆದ ಶಿಷ್ಯನಲ್ಲ ಏನಲ್ಲ ಇವನಿಗೆ ಆ ಅಪರಾತ್ರಿಯಲ್ಲಿ ದರ್ಶನ ಕೊಡಬೇಕಾದ್ರೆ ಅವನೇನೋ ಕುಡಿದ ಅಮಲಿನಲ್ಲಿ ಅಮ್ಮ ಅಂತ ಕರೆದಾಕ್ಷಣ ಆ ಅಪರಾತ್ರಿಯಲ್ಲಿ ದರ್ಶನ ಕೊಡಬೇಕಾದ್ರೆ
ಅವರ ವಾತ್ಸಲ್ಯ ಅಂತ ಅನ್ನೋದು ಯಾವ ಲೆಕ್ಕಾಚಾರವನ್ನು ಕಾಣದಂತ ನಿಷ್ಕಾರಣ ಸ್ವರೂಪದ್ದು ಅಂತ ನಮಗೆ ಸ್ಪಷ್ಟವಾಗುತ್ತದೆ. ಇದನ್ನೆಲ್ಲ ಗಮನಿಸಿದಾಗ ಜೀವನದಲ್ಲಿ ಕಾರಣಾಂತರಗಳಿಂದ ಆಗಾಗ ಮುಗ್ಗರಿಸುವ ನಾವು ಕೂಡ ಇವರನ್ನ ಅಮ್ಮ ಅಂತ ಕರೆದು ಬದುಕಿಕೊಳ್ಳಬಹುದು ಅನ್ನೋ ಭರವಸೆ ಮೂಡಿಬರುತ್ತದೆ. ಪದ್ಮವಿನೋದೆ ಶಾರದಾದೇವಿಯವರ ದಿವ್ಯ ದರ್ಶನ ಪಡೆದು ಪರಮಾನಂದ ಭರಿತನಾದನೇನೋ ನಿಜ, ಆದರೆ ಅವನಿಗೆ ಕೆಲವೇ ದಿನಗಳಲ್ಲಿ ಜಲೋದರ ಅಥವಾ ಮಹೋದರ ಅಂತನೋ ಭಯಂಕರ ಕಾಯಿಲೆ ಬಂತು. ಜಲೋದರ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋ ರೋಗ. ಇದು ಸ್ವಲ್ಪ ಕಠಿಣವಾದ ರೋಗವೇ. ಈಗ ಆರೋಗ್ಯ ಭಾಗ್ಯವನ್ನೇ ಬಯಸೋ ಜನ ಒಂದು ಪ್ರಶ್ನೆ ಕೇಳಬಹುದು, ಏನು ಅಂತಂದ್ರೆ, ತಾಯಿ ಶಾರದಾದೇವಿಯವರ ದರ್ಶನ ಮಾಡಿಯೂ ಕೂಡ ಇವನಿಗೆ ಈ ಭಯಂಕರ ರೋಗ ಬರಬಹುದೇ? ಹಿಂದೆ ಆ ಡಾಕ್ಟರ್ನಿಗೆ ಇವರು ಮಂತ್ರದೀಕ್ಷೆ ಕೊಟ್ಟ ತಕ್ಷಣವೇ ಅವನ ಚಿಂತೆಯೂ ಹೋಯಿತು, ದೌರ್ಬಲ್ಯವೂ ಹೋಯಿತು. ಆದರೆ ಈ ಪದ್ಮವಿನೋದಿಗೆ ರೋಗ ಇರಲಿಲ್ಲ. ಇವನಿಗೆ ದಿವ್ಯ ದರ್ಶನವಾದದರ ಪರಿಣಾಮವಾಗಿ ಈ ಕಾಯಿಲೆ ಯಾಕೆ ಬರಬೇಕು ಅಂತ ಕೇಳಬಹುದು. ಆದರೆ ಕೃಪೆ ಯಾವ ರೂಪದಲ್ಲಿ ಬರುತ್ತದೆ ಅಂತ ನಾವು ನಿರ್ಧಾರ ಮಾಡಿದ್ದು ಕಷ್ಟ. ಇವನ ಶರೀರಕ್ಕೇನೋ ಕಾಯಿಲೆ ಬಂದಿರಬಹುದು, ಆದರೆ ಇವನ ಮನಸ್ಸು ಯಾವ ಮಟ್ಟಕ್ಕೆ ಏರಿತ್ತು ಅನ್ನೋದನ್ನ ಈಗ ನೋಡೋಣ. ಪದ್ಮವಿನೋದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆ ನಡೆಸಿದ್ರು, ಆದರೆ ರೋಗ ಕೈಮೀರಿ ಹೋಗಿತ್ತು. ಅವನ ಆ ಕೊನೆಯ ದಿನಗಳಲ್ಲಿ ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಶ್ರೀರಾಮಕೃಷ್ಣ ಕಥಾಮೃತವನ್ನ ಓದಿಸಿ ಕೇಳಬೇಕು ಅನ್ನೋ ಆಸೆಯಾಯಿತು ಅವನಿಗೆ. ಯಾರೋ ಒಬ್ರು ಪ್ರತಿದಿನ ಓದಿ ಹೇಳಿದ್ರು. ಪದ್ಮವಿನೋದೆ ಶ್ರೀರಾಮಕೃಷ್ಣರ ಅಮೃತದಂತಹ ವಾಕ್ಯಗಳನ್ನ ಕೇಳ್ತಾ ಇರೋವಾಗ ಅವನ ಕಣ್ಣುಗಳ ಕೊನೆಯಿಂದ ನೀರು ಧಾರಾಕಾರ ಹರಿಯತೊಡಗಿತು. ಹಾಗೆಯೇ ಅವನು ಶ್ರೀರಾಮಕೃಷ್ಣರ ಅಮರ ನಾಮವನ್ನ ಉಚ್ಚರಿಸ್ತಾ ಅಮರ ಧಾಮ ಸೇರಿಬಿಟ್ಟ. ಶಾರದಾದೇವಿಯವರಿಗೆ ಈ ವರ್ತಮಾನ ತಲುಪಿತು. ಎಲ್ಲವನ್ನೂ ವಿವರವಾಗಿ ಕೇಳಿಸಿಕೊಂಡು ತುಂಬಾ ತೃಪ್ತಿಯಿಂದ ಹೇಳ್ತಾರೆ, ಯಾಕಾಗಬಾರದು, ಅವನು ರಾಮಕೃಷ್ಣರ ಮಗುವಲ್ವೇ, ಏನೋ ಕೆಲವು ಕಾಲ ಮಣ್ಣೊಳಗೆ ಆಡ್ತಿದ್ದ, ಈಗ ಅವನು ಯಾರ ಮಡಿಲಿಗೆ ಸೇರಬೇಕೋ ಹೋಗಿ ಸೇರಿದ ಅಂತ. ಈಗ ತಾಯಿ ಶಾರದಾದೇವಿಯವರ ಕೃಪೆ ಅವನ ಮೇಲೆ ಸಂಪೂರ್ಣ ಆಗಿದೆ ಅಂತ ಅನ್ನೋದು ನಮಗೆ ಸ್ಪಷ್ಟವಾಗುತ್ತದೆ. ಅವರ ಕೃಪಾಬಲದಿಂದಲೇ ಅವನಿಗೆ ತನ್ನ ಕೊಳಕು ಜೀವನದಿಂದ ಬಿಡುಗಡೆ ಆಯಿತು. ಕೆಲವು ದಿನಗಳ ಮೇಲೆ ಶ್ರೀ ಶಾರದಾದೇವಿಯವರು ಕಲ್ಕತ್ತಾದಿಂದ ಜಯರಾಮ್ ಬಾಟಿಗೆ ಬಂದಿದ್ದಾರೆ. ಇದು 1905 ವರ್ಷ. ಈ ವರ್ಷದ ಜಗದ್ಧಾತ್ರಿ ಪೂಜೆಗಾಗಿ ಅವರು ಬಂದಿದ್ದಾರೆ. ಸ್ವಾಮಿ ಶಾರದಾನಂದರು ಕಲ್ಕತ್ತಾದಿಂದ ಸಕಲ ಪೂಜಾ ದ್ರವ್ಯಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಶಾರದಾದೇವಿಯವರ ವಿಶೇಷ ಸನ್ನಿಧಿಯ ಪ್ರಭಾವದಿಂದ ಅಂದಿನ ಜಗದ್ಧಾತ್ರಿ ಪೂಜೆ ತುಂಬಾ ದಿವ್ಯವಾಗಿಯೇ ನಡೆಯಿತು. ಒಂದು ದಿನ ಅವರು ಜಯರಾಂಬಾಟಿಯಿಂದ ಕಾಮಾರ್ಪುಕುರಕ್ಕೆ ಬಂದಿದ್ದಾರೆ. ಕಾಮಾರ್ಪುಕುರದಲ್ಲಿ ಒಬ್ಬ ಮುದುಕ ಇದ್ದಾನೆ, ಅವನ ಹೆಸರು ಗಣೇಶ್ ಘೋಷಾಲ್ ಅಂತ. ಅವನು ಶ್ರೀರಾಮಕೃಷ್ಣರ ಬಾಲ್ಯ ಸ್ನೇಹಿತ. ಬಾಲ್ಯದಲ್ಲಿ ಅವನು ರಾಮಕೃಷ್ಣರು ಒಂದೇ ತರಗತಿಯಲ್ಲಿ ಓದಿದವರು. ಶಾರದಾದೇವಿಯವರು ಈಗ ಕಾಮಾರಪುಕುರಕ್ಕೆ ಬಂದದ್ದನ್ನ ತಿಳಿದು ಆತ ಇವರ ದರ್ಶನ ಮಾಡುವುದಕ್ಕಾಗಿ ಬಂದ. ಅವನು ಶಾರದಾದೇವಿಯವರ ಬಳಿಗೆ ಬಂದ ತಕ್ಷಣವೇ ಶಾರದಾದೇವಿಯವರು ವಿಶೇಷ ಗೌರವದಿಂದ ಅವನಿಗೆ ನಮಸ್ಕಾರ ಮಾಡೋದಕ್ಕೆ ಮುಂದಾದ್ರು. ಆಗ ತಕ್ಷಣ ಗಣೇಶ್ ಘೋಷಾಲ ಇದನ್ನ ತುಂಬಾ ಬಲವಾಗಿ ಪ್ರತಿಭಟಿಸಿದ. ಅಮ್ಮ, ನೀವು ತಾಯಿ, ತಾಯಿ ಮಗನಿಗೆ ನಮಸ್ಕಾರ ಮಾಡಿದ್ರೆ ಮಗನಿಗೆ ಕೇಡು,
ನೀವು ನನಗೆ ನಮಸ್ಕಾರ ಮಾಡಬಾರದು ಅಂತ. ಶಾರದಾದೇವಿಯವರು ಅವನಿಗೆ ನಮಸ್ಕಾರ ಮಾಡೋದಕ್ಕೆ ಮುಂದಾದ್ರಲ್ಲಿ ಮಹತ್ವ ಇಲ್ಲ ಅಂತಲ್ಲ, ಮಹತ್ವ ಇದೆ. ಏನು ಮಹತ್ವ ಅದು ಅಂತಂದ್ರೆ, ಆತ ತಮ್ಮ ಪತಿಯ ಬಾಲ್ಯ ಸ್ನೇಹಿತ, ಈಗ ಹಿರಿಯ ವಯೋವೃದ್ಧ. ಅಲ್ಲದೆ ಹಿರಿಯರಿಗೆ ಕಿರಿಯರು ನಮಸ್ಕಾರ ಮಾಡೋದು ಸತ್ಸಂಪ್ರದಾಯ. ಎಲ್ಲ ಬಗೆಯ ಸತ್ಸಂಪ್ರದಾಯಗಳನ್ನ ನಡೆದು ತೋರೋದು ಅವರ ಅವತಾರದ ಉದ್ದೇಶ. ಆದ್ರಿಂದ ತಾವೇ ಆ ಗ್ರಾಮದ ಹಿರಿಯನಿಗೆ ನಮಸ್ಕಾರ ಮಾಡೋದಕ್ಕೆ ಮುಂದಾದ್ರು. ಇದರಲ್ಲಿ ಶಾರದಾದೇವಿಯವರ ಪರಿಪೂರ್ಣ ವಿನಯ ವಿನಮ್ರತೆಗಳು ಕೂಡ ವ್ಯಕ್ತವಾಗುತ್ತವೆ. ಆದರೆ ಈ ಸಂದರ್ಭದಲ್ಲಿ ಆ ಮುದುಕ ಗಣೇಶ ಗೋಶಾಲ ಅವರ ನಮಸ್ಕಾರವನ್ನ ಪ್ರತಿಭಟಿಸಿದ್ದು ಕೂಡ ತುಂಬಾ ಅರ್ಥಪೂರ್ಣವಾಗಿದೆ. ಆ ಮುದುಕ ಶಾರದಾದೇವಿಯವರನ್ನ ತಮ್ಮ ಗ್ರಾಮದ ಹೆಂಗಸು, ತಮ್ಮ ಕಣ್ಮುಂದೆ ಬೆಳೆದವಳು, ತನಗಿಂತ ವಯಸ್ಸಿನಲ್ಲಿ ಎಷ್ಟೋ ಚಿಕ್ಕವಳು, ಆದ್ರಿಂದ ನಮಸ್ಕಾರ ಮಾಡ್ಲಿ ಅಂತ ಸುಮ್ಮನಿರಬಹುದಾಗಿತ್ತು. ಆದ್ರೆ ಪ್ರತಿಭಟಿಸ್ತಿದ್ದಾನೆ, ಅಮ್ಮ ತಾಯಿ ಮಗನಿಗೆ ನಮಸ್ಕಾರ ಮಾಡಿದ್ರೆ ಮಗನಿಗೇ ಕೇಡು, ನೀವು ನನಗೆ ನಮಸ್ಕಾರ ಮಾಡಬಾರದು ಅಂತ. ಗಣೇಶ ಗೋಶಾಲನ ಈ ಪ್ರತಿಭಟನೆಯಲ್ಲಿ ನಾವು ಕಾಣಬೇಕಾದ್ದು ಅವನ ವಿನಯವನ್ನಲ್ಲ, ಅವನು ಶಾರದಾದೇವಿಯವರ ಮೇಲಿಟ್ಟಿದ್ದ ಭಾವನೆಯನ್ನ. ಅವನು ಅವರಲ್ಲಿ ಸಾಕ್ಷಾತ್ ಜಗನ್ಮಾತೆಯನ್ನ ಕಂಡು ಗೌರವಿಸಿ ಪೂಜ್ಯ ಬುದ್ಧಿಯಿಂದ ನೋಡ್ತಿದ್ದಾನೆ. ಆದ್ರಿಂದಲೇ ಅವನು ಅವರ ದರ್ಶನಕ್ಕಾಗಿ ಬಂದಿದ್ದಾನೆ. ಆದರೆ ಈಗ ತನಗೆ ನಮಸ್ಕಾರ ಮಾಡೋದಕ್ಕೆ ಮುಂದಾದ ಶಾರದಾದೇವಿಯವರನ್ನ ತಡೆದು ತಾನು ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಮುದುಕ ಮಂಡಿಯೂರಿ ನಮಸ್ಕಾರ ಮಾಡ್ತಾನೆ. ಶಾರದಾದೇವಿಯವರು ಅವನೊಂದಿಗೆ ವಿಶ್ವಾಸದ ಎರಡು ಮಾತುಗಳನ್ನಾಡಿ ಕಳುಹಿಸಿಕೊಡ್ತಾರೆ. ಬಳಿಕ ಜಯರಾಮ್ ಬಾಟಿಗೆ ಹಿಂದಿರುಗುತ್ತಾರೆ. ಜಯರಾಮ್ ಬಾಟಿಗೆ ಅಂದು ಬ್ರಹ್ಮಚಾರಿ ಗಿರಿಜಾ ಬಂದಿದ್ದಾನೆ. ಬಂಗಾಳದಲ್ಲಿ ಹೆಚ್ಚಿನ ಜನರೆಲ್ಲ ಕಾಳಿ ಭಕ್ತರು, ಆದ್ರಿಂದ ಅವರ ಹೆಸರುಗಳೆಲ್ಲ ಕಾಳಿಯ ಹೆಸರಿನಿಂದ ಕೂಡಿರುತ್ತವೆ. ಉದಾಹರಣೆಗೆ ಕಾಳಿ ಕುಮಾರ್, ಭವಾನಿ ಪ್ರಸಾದ್, ತಾರಾಪದ ಅಂತ. ಆದರೆ ದಿನ ಬಳಕೆಗೆ ಕೇವಲ ಕಾಳಿ ಭವಾನಿ ಅಂತ ಕರೆದು ಬಿಡುತ್ತಾರೆ. ಇದು ನಮಗೆ ದಕ್ಷಿಣ ದೇಶದವರಿಗೆ ಪುರುಷರನ್ನ ಸ್ತ್ರೀನಾಮದಿಂದ ಕರೆದ ಹಾಗೆ ಕಾಣಿಸುತ್ತದೆ. ಹಾಗೆಯೇ ಈ ಬ್ರಹ್ಮಚಾರಿ ಗಿರಿಜಾ ಕೂಡ, ಈತ ಕಾಂಕುರುಗಾಚಿಯಿಂದ ಬಂದಿದ್ದಾನೆ. ಬರೋವಾಗ ಜೊತೆಯಲ್ಲಿ ಅವನ ಸ್ನೇಹಿತನನ್ನು ಕೂಡ ಕರೆತಂದಿದ್ದಾನೆ. ಬ್ರಹ್ಮಚಾರಿ ತಾಯಿ ಶಾರದಾದೇವಿಯವರಿಂದ ಮಂತ್ರದೀಕ್ಷೆ ಪಡೆಯಬೇಕು ಅಂತ ಬಂದಿದ್ದಾನೆ. ಈ ವಿಷಯ ಶಾರದಾದೇವಿಯವರಿಗೆ ಮೊದಲೇ ತಿಳಿಸಿ ಅವರ ಅನುಮತಿಯಿಂದಲೇ ಬಂದಿದ್ದಾನೆ. ಆದರೆ ಅವರು ಬಂದು ತಲುಪಿದಾಗ ಶಾರದಾದೇವಿಯವರು ಅವರೊಡನೆ ಸಂಭಾಷಣೆ ಮಾಡ್ತಾ ಹೇಳ್ತಾರೆ, ಏನಪ್ಪ ಏನಾಗಿ ಹೋಯ್ತು ನೋಡಿ, ನನ್ನ ಹಿರಿಯ ನಾದಿನಿ ಅಂದ್ರೆ ನನ್ನ ಹಿರಿಯ ತಮ್ಮ ಪ್ರಸನ್ನನ ಹೆಂಡತಿಗೆ ಇದ್ದಕ್ಕಿದ್ದಾಗೆ ಕಾಲರ ತಗಲಿತು. ಅವಳು ಮಧ್ಯಾಹ್ನದ ಅಡಿಗೆ ಮಾಡಿ ಕೆಲಸದವರಿಗೆಲ್ಲ ಇನ್ನೇನು ಬಡಿಸಿ ಮುಗಿಸಿದಾಳೆ, ಆಗಲೇ ಈ ಕಾಲರ ಅವಳಿಗೆ ತಗಲ್ಕೊಂಡು ಬಿಟ್ಟಿತು. ಪ್ರಸನ್ನ ಕಲ್ಕತ್ತಾದಲ್ಲಿದ್ದಾನೆ. ಈ ಹಳ್ಳಿಯಲ್ಲಿ ಔಷಧವೂ ಇಲ್ಲ, ಡಾಕ್ಟರೂ ಇಲ್ಲ. ಅವಳಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಕ್ಕದೆ ಕೇವಲ 12 ಗಂಟೆಯ ಅವಧಿಯಲ್ಲಿ ತೀರ್ಕೊಂಡ್ಬಿಟ್ಲು. ಅವಳ ಮಕ್ಕಳು ನಳಿನಿ ಮಾಕು ಇನ್ನು ಚಿಕ್ಕವರು, ಅವರನ್ನು ಈಗ ನೋಡಿಕೊಳ್ಳುವವರು ಯಾರೂ ಇಲ್ಲ. ಆದ್ರಿಂದ ಈ ರಾಧಿಯ ಜೊತೆಗೆ ನಾನೇ ಅವರನ್ನು ಕೂಡ ನೋಡಿಕೊಳ್ಳಬೇಕಾಗಿದೆ ಅಂತ ಹೀಗೆ ದುಃಖದ ಕಥೆಯನ್ನ ಹೇಳಿಕೊಂಡ್ರು ಆ ಬ್ರಹ್ಮಚಾರಿಯ ಹತ್ರ. ಈಗ ಬ್ರಹ್ಮಚಾರಿ ಗಿರಿಜಾ ಮನಸ್ಸಿನಲ್ಲೇ ಆಲೋಚಿಸುತ್ತಾನೆ, ಈ ದುಃಖಮಯ ಸನ್ನಿವೇಶದಲ್ಲಿ ಮಂತ್ರೋಪದೇಶದ ವಿಷಯ ಎತ್ತದೇ ಇರೋದೇ ಒಳ್ಳೆಯದು
ಅಂತ. ಆದ್ರಿಂದ ಆತ ನೆರೆ ಗ್ರಾಮವಾದಂತಹ ಆಣೂರಿನ ವಿಶಾಲಾಕ್ಷಿ ದೇವಿಯ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೊರಟ. ಹಿಂದೆ ಶ್ರೀರಾಮಕೃಷ್ಣರು ಕೂಡ ಇಲ್ಲಿಗೆ ಆಗಾಗ ಬರ್ತಿದ್ರು. ಹೀಗೆ ಅವರ ದಿವ್ಯ ಸಂಬಂಧ ಇರುವ ಈ ದೇವಿಯ ದರ್ಶನಕ್ಕಾಗಿ ಹೊರಟು ನಿಂತ ಬ್ರಹ್ಮಚಾರಿ ಗಿರಿಜಾ. ಆದರೆ ಶಾರದಾ ದೇವಿಯವರು ಹೇಳ್ತಾರೆ, ಏನಪ್ಪ ಮಂತ್ರದೀಕ್ಷೆ ಪಡೀಬೇಕು ಅಂತನ್ನೋ ಆಸೆಯಿಂದ ಬಂದವನಲ್ವೇ ನೀನು, ಹೋಗಿ ಸ್ನಾನ ಮಾಡಿಕೊಂಡು ಬಾ, ದೀಕ್ಷೆ ಕೊಡ್ತೇನೆ ಅಂತ. ಸರಿ, ಅದೇ ದಿನ ಶಾರದಾ ದೇವಿಯವರು ಪರಮ ಕೃಪೆಯಿಂದ ಅವನಿಗೆ ಮಂತ್ರೋಪದೇಶ ಮಾಡಿದ್ರು. ಬ್ರಹ್ಮಚಾರಿಯ ಜೊತೆಯಲ್ಲಿ ಬಂದಂತಹ ಬಟು ಬಾಬುವಿಗೆ ಮಂತ್ರದೀಕ್ಷೆ ಪಡೆಯುವ ಯೋಚನೆಯೇನು ಇದ್ದಿರಲಿಲ್ಲ. ಆದರೆ ತಾಯಿ ಶಾರದಾ ದೇವಿಯವರು ಕೃಪೆ ಮಾಡಿ ಅವನಿಗೂ ಕೂಡ ಅಂದು ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದರು. ಶಾರದಾ ದೇವಿಯವರು ನಾದಿನಿ ತೀರಿ ಹೋದಂತಹ ದುಃಖದಲ್ಲಿದ್ದಾರೆ, ಆದ್ರಿಂದ ಈ ಸಮಯದಲ್ಲಿ ಅವರಿಂದ ಮಂತ್ರೋಪದೇಶ ಪಡೆಯುವ ವಿಷಯ ಎತ್ತಬಾರದು ಅಂತ ಬ್ರಹ್ಮಚಾರಿ ಅಂದ್ಕೊಂಡಿದ್ರೆ, ಶಾರದಾ ದೇವಿಯವರು ಅಂದೆ ಅವನಿಗೆ ಮಾತ್ರವಲ್ಲ ಅವನ ಸ್ನೇಹಿತನಿಗೂ ಕೂಡ ಮಂತ್ರೋಪದೇಶ ನೀಡಿದರು. ದುಃಖದ ನಡುವೆಯೇ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂತಹ ಅವರ ಸಾಮರ್ಥ್ಯವನ್ನ ನಾವಿಲ್ಲಿ ಗುರುತಿಸಬೇಕಾದ್ದು. ಇನ್ನೊಂದಿನ, ಅದು ಚಳಿಗಾಲದ ದಿನ, ಬಂಗಾಳದ ಚಳಿಗಾಲ ಅಂದ್ರೆ ನಮ್ಮ ಬೆಂಗಳೂರಿನ ಚಳಿಯ 10ರಷ್ಟು. ಆ ದಿನ ಬೆಳಿಗ್ಗೆ ಎಲ್ಲರೂ ಮನೆಯ ಛಾವಣಿಯ ಮೇಲೆ ಬಿಸಿಲಿಗೆ ಮೈ ಕೊಟ್ಟುಕೊಳ್ತಿದ್ರು. ಎಂದಿನಂತೆ ಒಬ್ಬಳು ತರಕಾರಿ ಮಾರೋ ಹೆಂಗಸು ಬಂದಳು. ಮುದುಕಿ ಶ್ಯಾಮಸುಂದರಿ ದೇವಿ ಅವಳಿಂದ ಒಂದಷ್ಟು ಸೊಪ್ಪು ತರಕಾರಿ ಕೊಂಡುಕೊಂಡು ಅದಕ್ಕೆ ಪ್ರತಿಯಾಗಿ ಅದರ ಬೆಲೆಗೆ ತಕ್ಕಷ್ಟು ಭತ್ತ ಸಾಸಿವೆ ಇವುಗಳನ್ನ ಕೊಟ್ಲು. ಆಗಿನ ಕಾಲದ ವ್ಯಾಪಾರವೆಲ್ಲ ಬಹುಮಟ್ಟಿಗೆ ಹೀಗೇನೆ, ವಸ್ತು ಹಣದ ವಿನಿಮಯ ಅಲ್ಲ, ವಸ್ತು ವಸ್ತುಗಳ ವಿನಿಮಯ. ಮುದುಕಿ ಶ್ಯಾಮಸುಂದರಿ ಹೀಗೆ ಸೊಪ್ಪು ತರಕಾರಿ ಕೊಂಡುಕೊಂಡು ಒಳಗೆ ಹೋಗಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಅವಳಿಗೆ ಯಾಕೋ ಮೈಯಲ್ಲಿ ಸ್ವಸ್ಥವಿಲ್ಲದ ಹಾಗಾಗಿಬಿಟ್ಟಿದೆ. ಆದರೂ ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಭತ್ತ ಕುಟ್ಟಿ ಅಕ್ಕಿ ತಯಾರಿಸಿದ್ಲು. ಇದು ಸ್ವಲ್ಪ ಅತಿ ಆಯಿತು. ಈಗ ಅವಳಿಗೆ ತುಂಬಾ ಆಯಾಸವಾಗಿಬಿಟ್ಟಿದೆ, ಮೈ ತುಂಬಾ ನಿತ್ರಾಣ, ಸಾಲದಕ್ಕೆ ತಲೆ ತಿರುಕು, ತನಗೇನೋ ಆಗ್ತಾ ಇದೆ ಅನ್ನೋ ಅರಿವಾಗಿ ಗಟ್ಟಿಯಾಗಿ ಕೂಗಿ ಹೇಳ್ತಾಳೆ, ಯಾರಪ್ಪ ಅಲ್ಲಿ, ನಾನು ಸಾಯ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ, ತಲೆ ತಿರುಗ್ತಾ ಇದೆ ಅಂತ. ಅವಳ ಕೂಗನ್ನ ಕೇಳಿಸಿಕೊಂಡವನೊಬ್ಬ ತಕ್ಷಣ ಶಾರದಾ ದೇವಿಯವರಿಗೆ ಈ ವಿಷಯ ತಿಳಿಸಿದ. ಆದರೆ ಮುದುಕಿ ಆಗ ನಿಜವಾಗಿಯೂ ಸತ್ತೋಗ್ತಾಳೆ ಅಂತ ಯಾರಿಗೂ ಊಹಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಶಾರದಾ ದೇವಿಯವರು ಬಂದ್ರು, ಅವರು ಇತರರು ಸೇರಿ ಆ ಕ್ಷಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶುಶ್ರೂಷೆ ಮಾಡಿದ್ರು. ಆಗ ಮುದುಕಿ ಶ್ಯಾಮಸುಂದರಿ ಹೇಳ್ತಾಳೆ, ನನಗೀಗ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತ. ಮರುಕ್ಷಣದಲ್ಲಿ ಪ್ರಾಣ ಹೋಗೋದಕ್ಕೆ ಸಿದ್ಧವಾಗಿದೆ, ಆದರೆ ಈ ಕ್ಷಣದಲ್ಲಿ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ ಆಸೆಯಾಗಿಬಿಟ್ಟಿದೆ ಕೊನೆಯ ಬಯಕೆ. ಆದರೆ ಇದನ್ನ ತಕ್ಷಣ ಈಡೇರಿಸೋದು ಕಷ್ಟ. ಯಾಕೆ ಅಂತಂದ್ರೆ ಕುಂಬಳಕಾಯಿ ತಂದು ಕತ್ತರಿಸಿ ಬೇಯಿಸಿ ಪಲ್ಯ ತಯಾರಿಸೋದಕ್ಕೆ ಕನಿಷ್ಠ 2 ಗಂಟೆಯಾದರೂ ಬೇಕು. ಆದರೆ ಇವಳು ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಬಿಡುವವಳಿದ್ದಾಳೆ. ಶಾರದಾ ದೇವಿಯವರು ತಾಯಿಗೆ ಆಶ್ವಾಸನೆ ಕೊಡ್ತಾರೆ, ಇದಕ್ಕೆಲ್ಲ ನೀನೇನು ಯೋಚನೆ ಮಾಡಬೇಕಾಗಿಲ್ಲಮ್ಮ, ನಿನಗೆ ವಾಸಿಯಾದ ತಕ್ಷಣ ತಯಾರಿಸಿ ಹಾಕ್ತೇನೆ ಅಂತ. ಆಗ ಮುದುಕಿ ಹೇಳ್ತಾಳೆ, ಹಾಗಾದ್ರೆ ನಾನಿನ್ನು ಪಲ್ಯ ತಿಂದ ಹಾಗೇನೆ, ನಾನೇನು ಬದುಕ್ತೇನೆ ಅಂತ ತಿಳಿದುಕೊಂಡ್ಯಾ, ಹೋಗ್ಲಿ ಕುಡಿಯೋದಕ್ಕೆ ಸ್ವಲ್ಪ ನೀರಾದರೂ ತಂದುಕೊಡು ಅಂತ. ಶಾರದಾ ದೇವಿಯವರು
ತಕ್ಷಣ ಓಡಿ ಹೋಗಿ ಒಂದಿಷ್ಟು ಗಂಗಾಜಲ ತಂದು ಮೂರು ಸಲ ಬಾಯಿಗೆ ಹಾಕಿದರು. ಬಳಿಕ ಮುದುಕಿ ಶ್ಯಾಮಸುಂದರಿ ಶಾಂತವಾಗಿಬಿಟ್ಲು. ಶಾರದಾದೇವಿಯವರಿಗೆ ಗೊತ್ತಾಯಿತು, ತಾಯಿ ಇನ್ನು ಬದುಕೋದಿಲ್ಲ, ಕೊನೆಯ ಗಳಿಗೆ ಬಂದಿದೆ ಅಂತ. ಆದ್ರಿಂದ ತಾಯಿಯ ಎದೆ ತಲೆಯ ಮೇಲೆ ಕೈಯಿಟ್ಟು ಜಪ ಮಾಡಿದರು. ಶ್ಯಾಮಸುಂದರಿ ಶಾಂತವಾಗಿ ಕೊನೆಯುಸಿರೆ ಎಳೆದಳು. ಅದು ಬೆಳಿಗ್ಗೆ 9 ಗಂಟೆ. ಮನೆಯ ತುಂಬ ಅಳುವಿನ ಧ್ವನಿ ತುಂಬಿಕೊಂಡಿತು. ಮಗ ವರದ ಹೊಲದಲ್ಲಿದ್ದ. ವರ್ತಮಾನ ಕೇಳಿ ಓಡಿ ಬಂದ. ಆದರೆ ಅವನಿಗೆ ನೋಡೋದಕ್ಕೆ ಸಿಕ್ಕಿದ್ದು ತಾಯಿಯ ಶರೀರ ಮಾತ್ರ. ಆಮೋದರ ನದಿ ತೀರದಲ್ಲಿ ದಹನಕ್ರಿಯೆ ಮುಗಿಯಿತು. ಶ್ಯಾಮಸುಂದರಿ ದೇವಿ ಬಹಳ ಗುಣವಂತೆ ಅಷ್ಟೇ ಅಲ್ಲ, ಮಹಾಭಾಗ್ಯವಂತೆ ಕೂಡ. ಜಗನ್ಮಾತೆಯನ್ನೇ ತನ್ನ ಉದರದಲ್ಲಿ ಧರಿಸಿದವಳು ಅವಳು. ಶಾರದಾದೇವಿಯವರೇ ಸ್ವತಃ ಹೇಳ್ತಿದ್ರು, ನನ್ನ ತಂದೆ ದೊಡ್ಡ ರಾಮಭಕ್ತ, ಬಹಳ ಉದಾರಿ. ನನ್ನ ತಾಯಿ ತುಂಬ ಕರುಣಾಮಯಿ, ಆದ್ರಿಂದಲೇ ನಾನು ಅವರಲ್ಲಿ ಜನಿಸಿ ಬಂದೆ ಅಂತ. ಶ್ಯಾಮಸುಂದರಿ ಮಗಳು ಶಾರದಾದೇವಿಯವರ ಹಾಗೂ ರಾಮಕೃಷ್ಣರ ಭಕ್ತರನ್ನ ತುಂಬ ಪ್ರೀತಿಯಿಂದ ನೋಡಿಕೊಳ್ತಿದ್ಲು. ತನ್ನ ಸ್ವಂತ ಮೊಮ್ಮಕ್ಕಳು ಅಂತಲೇ ಭಾವಿಸ್ತಿದ್ಲು. ಶಾರದಾದೇವಿಯವರ ಸನ್ಯಾಸಿ ಶಿಷ್ಯರು ಜಯರಾಂಬಾಟಿಗೆ ಬರ್ತಾರೆ ಅನ್ನೋ ನಿರೀಕ್ಷಣೆಯಿಂದ ಅವಳು ಅವರಿಗಾಗಿ ಒಳ್ಳೆಯ ಅಕ್ಕಿಯನ್ನ ಒಳ್ಳೆಯ ಧಾನ್ಯಗಳನ್ನ ಸಂಗ್ರಹಿಸಿ ಇಟ್ಟಿರ್ತಿದ್ಲು. ಮತ್ತೆ ಹೇಳ್ತಿದ್ಲು, ನನ್ನ ಶಾರದಾ ಪ್ರಸನ್ನ ಅಂದ್ರೆ ಸ್ವಾಮಿ ತ್ರಿಗುಣಾತೀತಾನಂದ, ಎಂದಾದರೂ ಬಂದು ಬಿಡಬಹುದು. ನನ್ನ ಯೋಗೇನ್ ಅಂದ್ರೆ ಸ್ವಾಮಿ ಯೋಗಾನಂದ ಬರಬಹುದು, ಆಗ ಇವೆಲ್ಲ ಬೇಕಾಗುತ್ತೆ ಅಂತ. ಮತ್ತೆ ಹೇಳ್ತಾ ಇದ್ಲು, ನಾನಿಲ್ಲಿರೋವರೆಗೆ ಬ್ರಹ್ಮ ವಿಷ್ಣು ಜಗನ್ಮಾತೆ ಶಿವ ಎಲ್ಲರೂ ಇಲ್ಲಿರ್ತಾರೆ, ಆದ್ರೆ ನಾನು ಹೊರಟೋದ ಮೇಲೆ ಅವರೂ ಕೂಡ ಎಲ್ಲ ಹೊರಟೋಗ್ತಾರೆ. ಯಾಕೆಂದ್ರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳೋದಿಕ್ಕೆ ಇಲ್ಲಿ ಯಾರಿಂದಾನೇ ಸಾಧ್ಯ ಇದೆ. ನನ್ನ ಸಂಸಾರ ಅಂದ್ರೆ ದೇವರು ದೇವರ ಭಕ್ತರ ಸಂಸಾರ ಅಂತ. ಶ್ಯಾಮಸುಂದರಿಯ ಈ ದಿವ್ಯ ಭಾವನೆಯನ್ನ ನಾವು ಗುರುತಿಸಬೇಕು. ಅವಳು ಬಡವೆ, ಆದರೂ ಅವಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮಾಡಿ ಹಾಕ್ತಿದ್ಲಂತೆ. ಹೇಗೆ? ಪರಿಶುದ್ಧ ಭಕ್ತಿಯ ಮೂಲಕ. ಭಕ್ತಿಯ ಮೂಲಕ ಏನು ಕೊಟ್ರೆ ಅದು ಅನಂತ ಅಮೃತ. ಶ್ಯಾಮಸುಂದರಿ ಎಲ್ಲರನ್ನೂ ಸಮಾನವಾದ ಪ್ರೀತಿಯಿಂದ ನೋಡಿಕೊಳ್ತಿದ್ದವಳು. ತನ್ನ ಸ್ವಂತದ ಮೊಮ್ಮಕ್ಕಳಾದರೂ ಸರಿಯೇ, ಹಳ್ಳಿಯ ಇತರ ಮಕ್ಕಳಾದರೂ ಸರಿಯೇ, ಅವರೆಲ್ಲರನ್ನೂ ತುಂಬ ಪ್ರೀತಿಯಿಂದ ನೋಡಿ ನಲಿದಾಡ್ತಿದ್ದವಳು. ತನ್ನ ಜೀವನದ ಕೊನೆಯ ದಿನದವರೆಗೂ ಅವರ ಜೊತೆ ಬಹಳ ಹೊತ್ತು ಇದ್ದು ಮುದ್ದಾಡಿ ಆಟವಾಡ್ತಾ ಇದ್ಲು. ಶಾರದಾದೇವಿಯವರ ಅಪಾರ ಕೃಪೆಯಿಂದ ಶ್ಯಾಮಸುಂದರಿ ದೇವಿ ಪೂರ್ಣ ಪ್ರಜ್ಞೆ ಇರುವಾಗಲೇ ಶರೀರ ಬಿಟ್ಲು. ಯಾವುದೇ ಬಗೆಯ ಯಾತನೆಯೂ ಇಲ್ಲದೆ ಶರೀರ ಬಿಟ್ಲು. ಆದರೆ ಶಾರದಾದೇವಿಯವರು ಮಾತ್ರ ಚಿಕ್ಕ ಹುಡುಗಿಯ ಹಾಗೆ ಬಿಕ್ಕಿ ಬಿಕ್ಕಿ ಅತ್ತರು. ಈಗ ಅವರು ತಾಯಿ ಇಲ್ಲದ ಅನಾಥೆಯಾಗಿ ಬಿಟ್ಟಿದ್ದಾರೆ. ಈಗ ಅವರನ್ನ ಪ್ರೀತಿಯ ವಾತ್ಸಲ್ಯಗಳಿಂದ ನೋಡಬಲ್ಲವರು ಯಾರೂ ಇಲ್ಲದಾಗ ಆಗಿಬಿಟ್ಟಿದೆ. ಪತಿ ಮೊದಲೇ ತೀರಿ ಹೋಗಿಬಿಟ್ಟಿದ್ದಾರೆ, ತಂದೆಯೂ ತೀರಿ ಹೋದ, ಚಿಕ್ಕಪ್ಪನೂ ತೀರಿ ಹೋದ. ಈಗ ಇದ್ದಂತಹ ಕೊನೆಯ ವಾತ್ಸಲ್ಯದ ಆಸರೆ ತಾಯಿ ಕೂಡ ತೀರಿಕೊಂಡ್ಲು. ಈ ಜಗತ್ತಿನಲ್ಲಿ ನಮಗಿಂತ ಚಿಕ್ಕವರಿಂದ ನಮಗೆ ಸಿಗಬಹುದಾದಂತಹ ಪ್ರೀತಿ ವಿಶ್ವಾಸದ ರುಚಿಯೇ ಬೇರೆ. ನಮಗಿಂತ ಹಿರಿಯರಿಂದ ಸಿಗುವಂತಹ ಪ್ರೀತಿ ವಾತ್ಸಲ್ಯದ ರುಚಿಯೇ ಬೇರೆ. ಶಾರದಾದೇವಿಯವರಿಗೆ ಈಗ ಅವರಿಗಿಂತ ಹಿರಿಯರಿಂದ ಅವರಿಗೆ ಸಿಗುತ್ತಿದ್ದಂತಹ ಪ್ರೀತಿ ವಾತ್ಸಲ್ಯದ ಆಶ್ರಯವೆಲ್ಲ ಕಣ್ಮರೆಯಾಗಿಬಿಟ್ಟಿದೆ. ಅಲ್ಲದೆ ಅವರಿಗಿಂತ ಚಿಕ್ಕವರಾದಂತಹ ಸ್ವಾಮಿ ಯೋಗಾನಂದರು ಕೂಡ ತೀರಿ ಹೋಗಿದ್ದಾರೆ. ತಮ್ಮ ಅಭಯನೂ ಕೂಡ ಅಕಾಲ ಮೃತ್ಯುವಿಗೆ ಗುರಿಯಾಗಿದ್ದಾನೆ. ಸ್ವಾಮಿ ಯೋಗಾನಂದರು ತುಂಬ ವಿಶ್ವಾಸದಿಂದ ತುಂಬ ಎಚ್ಚರಿಕೆಯಿಂದ ಅವರ ಸೇವೆ ಮಾಡುತ್ತಿದ್ರು.
ಅವರ ಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. ಈಗ ಅವರು ಇಲ್ಲ. ತಮ್ಮ ಅಭಯ, ಅಕ್ಕನ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇಟ್ಟಿದ್ದ, ಈಗ ಅವನು ಇಲ್ಲ. ಹೀಗೆ ಶಾರದಾದೇವಿಯವರ ಪ್ರೀತಿ ಪಾತ್ರರೆಲ್ಲ ಕಣ್ಮರೆಯಾಗ್ತಾ ಇದ್ದಾರೆ. ಸಾಲದ್ದಕ್ಕೆ ಆ ಅಸಹಾಯ ಸಂಸಾರದ ಭಾರವೆಲ್ಲ ಅವರ ಹೆಗಲ ಮೇಲೆ ಬಿದ್ದಿದೆ. ಇಂಥ ಅವಸ್ಥೆಯಲ್ಲಿ ಅವರ ಮನಸ್ಥಿತಿಯನ್ನ ನಾವು ಭಾವಿಸಿ ನೋಡಬೇಕು. ಹೇಗಿದ್ದಿರಬೇಕದು? ಬರೀ ದುಃಖಮಯ. ಜಗತ್ತು ಅಂದ್ರೆ ಇಷ್ಟೇ, ಏನೋ ಸ್ವಲ್ಪ ಸುಖದ ದಿನಗಳು ಬಂದುವು, ಇದನ್ನ ಹಿಡಿದುಕೊಂಡು ಇನ್ಮೇಲಾದರೂ ಎಂದೆಂದಿಗೂ ಸುಖವಾಗಿ ಇದ್ದು ಬಿಡೋಣಪ್ಪ ಅಂದ್ಕೊಂಡಿದ್ರೆ ಕಾಲಚಕ್ರ ತಿರುಗಿ ಆಯ್ತು, ದುಃಖದ ದಿನ ಬಂದಾಯ್ತು. ಈಗ ಕಣ್ಣೀರು ಸುರಿಸಿ 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 ಕೊನೆಗೆ ಈ ದುಃಖವೇ ಮನಸ್ಸಿಗೆ ರೂಢಿಯಾಗಿಬಿಟ್ಟು ಹೋಗ್ಲಿ. ಇನ್ಮೇಲೆ ಈ ದುಃಖದ ಜೀವನಕ್ಕೆ ಹೊಂದಿಕೊಂಡು ಇದ್ದು ಬಿಡೋಣಪ್ಪ, ಕಣ್ಣೀರಿನ ರುಚಿಯನ್ನೇ ಸವಿತಾ ಇದ್ದು ಬಿಡೋಣ ಅಂದ್ಕೊಂಡಿದ್ರೆ ಪುನಃ ಕಾಲಚಕ್ರ ತಿರುಗಿ ಆಯ್ತು, ಎಲ್ಲಿಂದಲೋ ಒಂದಷ್ಟು ಸುಖ ಅಂತನ್ನೋದು ತೋರಿಕೊಂಡು ಬಂದಾಯ್ತು. ಹೀಗೆ ತಿರುಗ್ತಾ ಇರುತ್ತೆ ಈ ಜಗತ್ತು. ಗತಿ ಅಂದ್ರೆ ಚಲನೆ, ಇದಿರತಕ್ಕಂತಹದ್ದೇ ಜಗತ್ತು. ಆದ್ರೆ ಈ ಜಗತ್ತಿನ ಜನರನ್ನ ಸರಿದಾರಿಯಲ್ಲಿ ಮುನ್ನಡೆಸಿಕೊಂಡು ಹೋಗತಕ್ಕಂತಹ ಜವಾಬ್ದಾರಿಯನ್ನ ಯಾರು ವಹಿಸಿಕೊಂಡಿದ್ದಾರೋ ಅವರ ಹೃದಯದಲ್ಲಿ ಎರಡು ಪ್ರಧಾನ ಗುಣಗಳು ಇರಬೇಕಾಗುತ್ತೆ. ಒಂದನೆಯದು ಈ ಜಗತ್ತಿನ ಜನರ ದುಃಖವನ್ನ ಸ್ವಲ್ಪ ಕಂಡರೂ ಸಾಕು, ಅದಕ್ಕಾಗಿ ನೊಂದುಕೊಳ್ಳುವ, ಅದಕ್ಕಾಗಿ ಮರುಗುವ ಮೃದುವಾದ ಮನೋಭಾವ, ಸುಕೋಮಲವಾದ ಮನೋಭಾವ ಇರಬೇಕಾಗುತ್ತದೆ. ಎರಡನೇದಾಗಿ ಕಾಲೋಚಿತವಾಗಿ ಮಾಡಲೇಬೇಕಾದಂತಹ ಕರ್ತವ್ಯಗಳನ್ನ ಎಷ್ಟೇ ಅನಾನುಕೂಲತೆ ಅಡಚಣೆಗಳ ಒತ್ತಡ ಬಂದರೂ ಕೂಡ ಎದೆಗೆಡದೆ ಧೈರ್ಯದಿಂದ ನಿರ್ವಹಿಸಬಲ್ಲಂತಹ ನಿಶ್ಚಯಾತ್ಮಕ ಮನೋಭಾವ ಇರಬೇಕಾಗುತ್ತೆ. ಶಾರದಾದೇವಿಯವರಲ್ಲಿ ಈ ಎರಡೂ ಗುಣಗಳನ್ನ ಅವರ ಜೀವನದುದ್ದಕ್ಕೂ ನಾವು ನೋಡಬಹುದು. ಈಗಲೂ ಹಾಗೆಯೇ ಅಪಾರವಾದ ದುಃಖದ ಪರಿಸ್ಥಿತಿ ಅವರಿಗೆ ಒದಗಿ ಬಂದಿದ್ರೂ ಕೂಡ, ಅವರು ಸಾಕಷ್ಟು ದುಃಖಿಸಿದರೂ ಕೂಡ ಕರ್ತವ್ಯದ ವಿಚಾರದಲ್ಲಿ ಕುರುಡಾಗಿ ಕುಳಿತುಕೊಳ್ಳಲಿಲ್ಲ. ಅವರ ಮುಂದೆ ಈಗ ಇರುವಂತಹ ಕರ್ತವ್ಯ ಅಂದ್ರೆ ತಾಯಿಯ ಶ್ರಾದ್ದ. ನಿಜ, ಅವರಿಗೆ ಶ್ರಾದ್ದ ಮಾಡುವ ಹಕ್ಕಿಲ್ಲ, ಆದರೆ ಅದಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನು ಕೂಡ ಅವರೇ ಸ್ವತಃ ನಿಂತು ನೋಡಿಕೊಳ್ಳಬೇಕಾಗಿದೆ. ಕಾರಣ ಅವರ ಸೋದರರೆಲ್ಲ ತುಂಬಾ ಬಡವರು, ಆದ್ರಿಂದ ಅದರ ಜವಾಬ್ದಾರಿಯನ್ನ ತಾವೇ ಹೊತ್ತರು. ಈ ವರ್ತಮಾನ ಕಲ್ಕತ್ತಾದಲ್ಲಿದ್ದಂತಹ ಸ್ವಾಮಿ ಶಾರದಾನಂದರಿಗೆ ತಲುಪಿದ್ದೇ ತಡ ಅವರು ಅಲ್ಲಿಂದ ಸಕಲ ಸಾಮಗ್ರಿಗಳನ್ನ ಕಳುಹಿಸಿಕೊಟ್ರು ಜಯರಾಮ್ ಭಾಟಿಗೆ. ಹೀಗೆ ಶ್ರಾದ್ದದ ಕಾರ್ಯ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಾಕ್ಷಾತ್ ಜಗನ್ಮಾತೆಯನ್ನ ಹೊತ್ತು ಹೆತ್ತು ಈ ಜಗತ್ತಿಗೆ ಕೊಟ್ಟವಳಲ್ಲವೇ ಆ ಮಹಾತಾಯಿ. ಈ ಘನತೆಗೆ ತಕ್ಕಂತೆ ನಡೆಯಿತು ಕಾರ್ಯ. ಹಲವಾರು ಬ್ರಾಹ್ಮಣರಿಗೆ ಅತ್ಯಂತ ಶ್ರೇಷ್ಠ ಉಪಯುಕ್ತ ವಸ್ತುಗಳನ್ನ ದಾನ ಮಾಡಲಾಯಿತು. ಹಳ್ಳಿಗರೆಲ್ಲರಿಗೂ, ಬ್ರಾಹ್ಮಣ ಅಬ್ರಾಹ್ಮಣರೆಲ್ಲರಿಗೂ ಮೃಷ್ಟಾನ್ನ ಭೋಜನ ಮಾಡಿಸಲಾಯಿತು. ಶ್ಯಾಮಸುಂದರಿಯ ಕೊನೆಯ ಬಯಕೆಯಾದಂತಹ ಕುಂಬಳಕಾಯಿ ಪಲ್ಯವನ್ನು ಕೂಡ ಎಲ್ಲರಿಗೂ ಬಡಿಸಿ ಈ ಮೂಲಕ ಅವಳ ಬಯಕೆಯನ್ನ ಈಡೇರಿಸಲಾಯಿತು. ಶಾರದಾದೇವಿಯವರು ಹೀಗೆ ತಮ್ಮ ಪಾಲಿನ ಕರ್ತವ್ಯವನ್ನ ಯಶಸ್ವಿಯಾಗಿ ಮುಗಿಸಿ ತಮ್ಮ ಜನ್ಮದಾತೆಯ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಿ ಈಗ ಕಲ್ಕತ್ತದ ಕಡೆಗೆ ಹೊರಟಿದ್ದಾರೆ. ಕಲ್ಕತ್ತದ ಅದೇ ಬಾಗ್ ಬಜಾರ್ನ ಮನೆಯಲ್ಲಿ ಇಳಿದುಕೊಂಡ್ರು. ಅಲ್ಲೇ ಹತ್ತಿರದಲ್ಲಿದ್ದಂತಹ ಭಗಿನಿ ನಿವೇದಿತಾ ಅವಳ ಶಾಲೆಯ ಒಂದು ಕೋಣೆಯಲ್ಲಿ ವಾಸವಾಗಿದ್ದಂತಹ ಗೋಪಾಲೇರ್ ಮಾ ಈಗ ತನ್ನ ಕೊನೆಯ ದಿನವನ್ನ ಎದುರು ನೋಡ್ತಾ ಹಾಸಿಗೆ ಹಿಡಿದಿದ್ದಾಳೆ. ಗೋಪಾಲೇರ್ಮ ಅಂದ್ರೆ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತು. ಬಾಲಗೋಪಾಲನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು 2 ತಿಂಗಳ ಕಾಲ ನಿರಂತರವಾಗಿ
ಆ ಬಾಲಗೋಪಾಲನ ಜೊತೆಯಲ್ಲಿ ವಾಸ ಮಾಡಿದಂತಹ ಮಹಾತಾಯಿ ಅವಳು. ಅದಕ್ಕೆ ಅವಳಿಗೆ ಗೋಪಾಲೇರ್ ಮಾ ಅಂತ ಹೆಸರು. ಅವಳ ಹಿಂದಿನ ಹೆಸರು ಅಘೋರಮಣಿದೇವಿ, ಶ್ರೀರಾಮಕೃಷ್ಣರ ಪರಮಭಕ್ತೆ. ಈಗ ವಯಸ್ಸಾಗಿದೆ, ಜೀವನ ಯಾತ್ರೆ ಸಮಾಪ್ತಿಗೊಳಿಸೋದಕ್ಕೆ ಸಿದ್ಧಳಾಗಿದ್ದಾಳೆ. ಅವಳು ಶರೀರ ಬಿಡೋದಕ್ಕೆ ಕೆಲವು ದಿನಗಳ ಮುಂಚೆ ಒಂದು ದಿನ ಶಾರದಾದೇವಿಯವರು ಅವಳನ್ನ ನೋಡಿಕೊಂಡು ಬರೋದಕ್ಕೆ ಹೋಗಿದ್ರು. ಗೋಪಾಲೇರ್ಮಾಳ ಆಗಿನ ಮನಸ್ಥಿತಿ ಹಾಗಿತ್ತು ಅಂತಂದ್ರೆ, ಯಾರೇ ಅವಳ ಬಳಿಗೆ ಬರಲಿ ಅವರನ್ನ ಯಾರದು ಬಂದವರು ಗೋಪಾಲ್ನ ಅಂತ ಕೇಳ್ತಾಳೆ. ಗೋಪಾಲ್ನನ್ನ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವಳಿಗೆ. ಈಗ ಶಾರದಾದೇವಿಯವರು ಬಳಿಗೆ ಬಂದಾಗಲೂ ಕೂಡ ಅದೇ ರೀತಿ ಕೇಳ್ತಾಳೆ, ಯಾರದು ಗೋಪಾಲ್ನ ಅಂತ. ಹೀಗೆ ಕೇಳ್ತಾ ಗೋಪಾಲೇರ್ಮ ಏನನ್ನೋ ಹಿಡಿದುಕೊಳ್ಬೇಕು ಅನ್ನೋ ಹಾಗೆ ಕೈ ಚಾಚ್ತಾಳೆ ಶಾರದಾದೇವಿಯವರಿಗೆ. ಅವಳು ಯಾರನ್ನ ಕರೀತಿದ್ದಾಳೆ, ಅವಳಿಗೇನ್ ಬೇಕಾಗಿದೆ ಅಂತ ಅರ್ಥವಾಗಲಿಲ್ಲ. ಆಗ ಗೋಪಾಲೇರ್ಮಾಳನ್ನ ಶುಶ್ರೂಷೆ ಮಾಡುತ್ತಿದ್ದಂತಹ ಒಬ್ಬಳು ಭಕ್ತೆ ಅದರ ಅರ್ಥವನ್ನ ವಿವರಿಸ್ತಾಳೆ. ಏನು ಅಂತಂದ್ರೆ, ಅವಳಿಗೆ ಶಾರದಾದೇವಿಯವರ ಪಾದ ಧೂಳಿ ಬೇಕಾಗಿದೆ ಅಂತ. ಹಿಂದೆ ಗೋಪಾಲೇರ್ಮ ರಾಮಕೃಷ್ಣರನ್ನೇ ತನ್ನ ಬಾಲಗೋಪಾಲ ಅಂತ ತಿಳಿದದ್ರಿಂದ ಅವರ ಪತ್ನಿ ಶಾರದಾದೇವಿಯವರನ್ನ ತನ್ನ ಸೊಸೆ ಅಂತಲೇ ಭಾವಿಸ್ತಿದ್ಲು. ಶಾರದಾದೇವಿಯವರು ಕೂಡ ಅವಳನ್ನ ಅತ್ತೆ ಅಂತಲೇ ತಿಳಿದು ಗೌರವಿಸ್ತಿದ್ಲು. ಇದು ಪದ್ಧತಿಗನುಸಾರವಾದಂತಹ ನಡವಳಿಕೆ. ಆದರೆ ಈಗ ಈ ಪರಿಸ್ಥಿತಿಯಲ್ಲಿ ಆ ಪದ್ಧತಿಯ ಕಡೆಗೆಲ್ಲ ಗಮನ ಕೊಡತಕ್ಕಂತಹ ವ್ಯವಧಾನ ಇಲ್ಲ ಅಲ್ಲಿ. ಆದ್ರಿಂದ ಶಾರದಾದೇವಿಯವರು ಸಂಕೋಚ ಪಟ್ಟುಕೊಳ್ಳೂ ಇಲ್ಲ, ಆಕ್ಷೇಪಣೆ ಮಾಡಲೂ ಇಲ್ಲ. ಆಗ ಆ ಭಕ್ತೆ ತನ್ನ ಸೀರೆಯ ಸೆರಗಿನಿಂದ ಶಾರದಾದೇವಿಯವರ ಪಾದ ಧೂಳಿಯನ್ನ ತೆಗೆದುಕೊಂಡು ಅದನ್ನ ಗೋಪಾಲೇರ್ಮಾಳ ಮೈಗೆಲ್ಲ ಸವರಿದ್ಲು. ಶಾರದಾದೇವಿಯವರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಬಳಿಕ ಭಾರವಾದ ಹೃದಯದಿಂದ ಮನೆಯ ಕಡೆ ಹಿಂತಿರುಗಿದ್ರು. ಮತ್ತೆ ಕೆಲವೇ ದಿನಗಳಲ್ಲಿ ಗೋಪಾಲೇರ್ಮ ಶರೀರ ಬಿಟ್ಟು ಮಹಾಶಾಂತಿಯನ್ನ ಹೊಂದಿದ್ಲು, ಮುಕ್ತಳಾದ್ಲು. ಗೋಪಾಲೇರ್ಮ ಶಾರದಾದೇವಿಯವರ ಪಾದಧೂಳಿಯನ್ನ ತೆಗೆದುಕೊಂಡಂತ ಘಟನೆ ತುಂಬಾ ಮಹತ್ವಪೂರ್ಣವಾದ್ದು. ಯಾಕೆಂದ್ರೆ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಗೋಪಾಲೇರ್ಮ ಶಾರದಾದೇವಿಯವರಿಗಿಂತ ಎಷ್ಟೋ ಹಿರಿಯಳು, ವಯೋವೃದ್ಧಳು. ಅಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ಅವಳೇನೂ ಸಾಮಾನ್ಯಳಲ್ಲ. ಆಧ್ಯಾತ್ಮಿಕ ಜೀವನದ ತುತ್ತ ತುದಿ ಏರಿದವಳು. ಆದ್ರಿಂದ ಯಾವುದೇ ಬಗೆಯಿಂದಲೂ ಅವಳು ಶಾರದಾದೇವಿಯವರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ, ಪಾದ ಧೂಳಿಯನ್ನ ತೆಗೆದುಕೊಳ್ಳಬೇಕಾಗಿಯೂ ಇಲ್ಲ. ಅಲ್ಲದೆ ಅಲ್ಲಿಯವರೆಗೆ ಅವಳು ಹಾಗೆ ಮಾಡಿದವಳು ಅಲ್ಲ. ಆದರೆ ಈಗ ಶರೀರ ಬಿಡೋ ಕಾಲದಲ್ಲಿ ಅವಳು ಶಾರದಾದೇವಿಯವರ ಪಾದ ಧೂಳಿಯನ್ನ ತೆಗೆದುಕೊಳ್ಳಬೇಕಾದ್ರೆ ಅವಳಿಗೆ ಆಗ ಶಾರದಾದೇವಿಯವರು ಯಾವ ಬಗೆಯ ದರ್ಶನ ಕೊಟ್ಟಿರಬಹುದು ಅಂತನ್ನೋದನ್ನ ನಾವು ಭಾವಿಸಿ ನೋಡಬೇಕು. ಗೋಪಾಲೇರ್ಮ ಶಾರದಾದೇವಿಯವರಲ್ಲಿ ಸಾಕ್ಷಾತ್ ಜಗನ್ಮಾತೆಯನ್ನ ದರ್ಶಿಸಿದ್ರಿಂದಲೇನೆ ಹಿರಿಯ ಕಿರಿಯ ಭೇದವನ್ನ ಬದಿಗೊತ್ತಿ ಅವರ ಪಾದಧೂಳಿಯನ್ನ ಸ್ವೀಕರಿಸ್ತಾ ಇದ್ದಾಳೆ. ಈ ಘಟನೆಯಿಂದ ನಮಗೆ ಮಾತೆ ಶಾರದಾದೇವಿಯವರ ಮಹಾತ್ಮ್ಯ ಪುನಃ ಒಮ್ಮೆ ಬಂದಟ್ಟಾಗುವಂತಿದೆ. ಶ್ರೀಮಾತೆಯವರು ಇಂತಹ ಮಹಾಮಹಿಮರಾಗಿದ್ದರೂ ಕೂಡ ಶ್ರೀರಾಮಕೃಷ್ಣರ ಶಿಷ್ಯರಾದಿಯಾಗಿ ಕೆಲವು ಭಕ್ತರು ಮೊದಮೊದಲು ಶ್ರೀಮಾತೆಯವರನ್ನ ಜಗನ್ಮಾತೆ ಅಂತ ಸ್ವೀಕರಿಸಲಿಲ್ಲ. ಅವರ ಭಕ್ತಿ ಗೌರವಗಳೆಲ್ಲ ಕೇವಲ ಗುರುಪತ್ನಿಗೆ ಸಲ್ಲುವಷ್ಟೇ. ಒಂದು ಘಟನೆ ಈ ಮಾತನ್ನ ಸ್ಪಷ್ಟಪಡಿಸುತ್ತದೆ.
ಏನಾಯಿತು ಅಂದ್ರೆ, ಒಂದು ದಿನ ಒಬ್ಬ ಯುವಕ ಕಾಲಿಪದ ಘೋಷ್ ಎಂಬವನ ಮನೆಗೆ ಬಂದಿದ್ದ. ಈ ಕಾಲಿಪದ ಘೋಷ್ ರಾಮಕೃಷ್ಣರ ಭಕ್ತ. ಇವನ ಮನೆಗೆ ಬಂದಾಗ ಆ ಯುವಕ ನೋಡ್ತಾನೆ, ಅಲ್ಲಿ ರಾಮಕೃಷ್ಣರ ಭಾವಚಿತ್ರ ಮಾತ್ರ ಇತ್ತು, ಆದರೆ ಶ್ರೀಮಾತಿಯವರ ಭಾವಚಿತ್ರ ಇರಲಿಲ್ಲ. ಆ ಯುವಕ ಕಾಳಿಪದನನ್ನ ಕೇಳ್ತಾನೆ, ಯಾಕೆ ಹೀಗೆ ಅಂತ. ಅದಕ್ಕೆ ಕಾಳಿಪದ, ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಕೈ ಮುಗಿದುಕೊಂಡು ನಮಸ್ಕರಿಸ್ತಾ ಹೇಳ್ತಾನೆ, ನಮಗೆ ಇವರೇ ತಂದೆ, ಇವರೇ ತಾಯಿ ಅಂತ. ಈ ಉತ್ತರದಿಂದ ಯುವಕನಿಗೆ ತೃಪ್ತಿಯಾಗಲಿಲ್ಲ. ಆದ್ರಿಂದ ಅವನು ಈ ವಿಷಯವನ್ನ ಬಂಗಾಳದ ಸುಪ್ರಸಿದ್ಧ ನಾಟಕಕಾರ ಹಾಗೂ ನಟ ಸಾರ್ವಭೌಮನಾದಂತಹ ಗಿರೀಶ್ ಚಂದ್ರ ಘೋಷನಿಗೆ ತಿಳಿಸಿದ. ಆಗ ಗಿರೀಶ್ ಹೇಳ್ತಾನೆ, ಅಲ್ಲಯ್ಯ, ಮೊದಮೊದಲಿಗೆ ನಾವಾದರೂ ಶ್ರೀಮಾತಿಯವರ ಮಹಿಮೆಯನ್ನ ಗುರುತಿಸೋದಕ್ಕೆ ಸಾಧ್ಯವಾಯ್ತೇನಯ್ಯ, ನಿರಂಜನ ನಮ್ಮ ಕಣ್ ತೆರೆಯಿಸಿದ್ದ ಅಂತ. ನಿರಂಜನ ಅಂದ್ರೆ ಸ್ವಾಮಿ ನಿರಂಜನಾನಂದರು, ಮುಕ್ತ ಭಾಷೆಯಾದಂತಹ ಸ್ವಾಮಿ ನಿರಂಜನಾನಂದರು ಶ್ರೀಮಾತಿಯವರ ದೈವತ್ವವನ್ನು ಕಂಡು ಭಕ್ತ ಜನರೆಲ್ಲರಿಗೂ ಇದನ್ನ ಮುಚ್ಚುಮರೆ ಇಲ್ಲದೆ ಘೋಷಿಸಿದರು. ಆಮೇಲೆಯೇ ಶ್ರೀರಾಮಕೃಷ್ಣರ ತ್ಯಾಗಿ ಶಿಷ್ಯರು ಈ ಸತ್ಯವನ್ನ ಮನಗಂಡು ಹೃತ್ಪೂರ್ವಕವಾಗಿ ಶ್ರೀಮಾತಿಯವರನ್ನ ಗೌರವಿಸಿ ಆಧರಿಸಿದರು. ಆದರೂ ಅವರೆಲ್ಲ ಈ ತಮ್ಮ ನಂಬಿಕೆಯನ್ನ ಮುಕ್ತ ಕಂಠದಿಂದ ಸಾರುವಷ್ಟು ಮುಂದಾಗಲಿಲ್ಲ. ಆದರೆ ಸ್ವಾಮಿ ನಿರಂಜನಾನಂದರ ಸ್ವಭಾವವೇ ಬೇರೆ. ಅವರು ತಾವು ಕಂಡ ಬೆಳಕನ್ನ ತೆರೆಮರೆಯಲ್ಲಿ ಮುಚ್ಚಿಡುವಂತವರಲ್ಲ. ಇವರಿಂದಾಗಿಯೇ ಗಿರೀಶ್ನೇ ಮೊದಲಾದಂತಹ ಕೆಲವರಿಗೆ ಶ್ರೀಮಾತಿಯವರ ದಿವ್ಯತೆಯನ್ನು ಕಾಣೋದಕ್ಕೆ ಸಾಧ್ಯವಾಯಿತು. ಗಿರೀಶನ ಸ್ವಭಾವ ಏನು ಅಂತಂದ್ರೆ, ಒಮ್ಮೆ ಅವನಿಗೇನಾದರೂ ಶ್ರದ್ಧೆ ಹುಟ್ಟಿತು ಅಂತಂದ್ರೆ ಅದು ಅಚಲವಾಗಿ ಉಳಿದು ಬಿಟ್ಟಿರುತ್ತದೆ. ಅಷ್ಟೇ ಅಲ್ಲ, ಉಕ್ಕಿ ಹರಿತದೆ. ಅವನಲ್ಲಿ ಉಕ್ಕಿ ಹರಿಯುವ ಶ್ರದ್ಧೆಯನ್ನು ಕಂಡು ಶ್ರೀರಾಮಕೃಷ್ಣರು ಅವನನ್ನ ಕೊಂಡಾಡಿದ್ರು. ಈಗ ಶ್ರೀಮಾತೆಯವರ ದಿವ್ಯತೆಯನ್ನು ಕಂಡಾಗ ಅವನ ಶ್ರದ್ಧೆ ಇನ್ನಷ್ಟು ಜಾಜ್ವಲ್ಯಮಾನವಾಯಿತು, ಗೌರವ ಸಾಸಿರಮಡಿಯಾಯಿತು. ಒಂದು ದಿನ ಸಂಜೆ ಅವನು ತನ್ನ ಹೆಂಡತಿಯೊಂದಿಗೆ ಮನೆಯ ಮಹಡಿಯ ಮೇಲೆ ಕುಳಿತಿದ್ದ. ಆಗ ಪಕ್ಕದಲ್ಲಿಯೇ ಇದ್ದಂತಹ ಬಲರಾಮ್ ಬಾಬುವಿನ ಮನೆಯ ತಾರಸಿಯ ಮೇಲೆ ಶ್ರೀಮಾತೆಯವರು ವಾಯು ಸೇವನೆಗಾಗಿ ಅಡ್ಡಾಡ್ತಾ ಇದ್ರು. ಗಿರೀಶನ ಹೆಂಡತಿ ಇದನ್ನು ಕಂಡು ಗಂಡನ ಹತ್ರ ಹೇಳ್ತಾಳೆ, ಅಲ್ಲಿ ನೋಡಿ, ಶ್ರೀಮಾತೆಯವರು ಅಲ್ಲಿ ಆ ಮನೆಯ ತಾರಸಿಯ ಮೇಲೆ ಅಡ್ಡಾಡ್ತಾ ಇದ್ದಾರೆ ಅಂತ. ತಕ್ಷಣ ಗಿರೀಶ ಆ ಕಡೆಗೆ ಬೆನ್ನು ತಿರುಗಿಸಿಕೊಂಡು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಅವ್ರನ್ನ ಹೀಗೆ ಕದ್ದು ನೋಡ್ಲಾರೆ, ನನ್ನದು ಪಾಪಿಯ ಕಣ್ಣುಗಳು ಅಂತ. ಹೀಗೆ ಹೇಳ್ತಾ ಅವನು ಸರಸರ ಮೆಟ್ಟಿಲಿಳಿದು ಕೆಳಗೆ ಹೊರಟೋದ. ಶ್ರೀಮಾತಿಯವರಿಗೆ ಗಿರೀಶನ ಹೆಂಡತಿಯಿಂದ ಈ ವಿಷಯ ಆಮೇಲೆ ತಿಳಿದು ಬಂತು. ಗಿರೀಶನಿಗೆ ಬಂದಂತಹ ಕೀರ್ತಿ ಸಂಪತ್ತು, ಶ್ರೀರಾಮಕೃಷ್ಣರ ಕೃಪೆ, ಇವುಗಳಿಗೆಲ್ಲ ಅವನ ಹೆಂಡತಿಯ ಅಪೂರ್ವ ಭಾಗ್ಯವೇ ಕಾರಣ ಅಂತ ಹಲವರ ನಂಬಿಕೆ. ಅವಳು ಎರಡನೇ ಹೆಂಡತಿ, ಆದರೆ ಅವಳು ಒಂದು ಗಂಡು ಮಗುವಿಗೆ ಜನ್ಮವಿತ್ತಂತಹ ಕೆಲವೇ ದಿನಗಳಲ್ಲೇ ಕಾಯಿಲೆ ಬಿದ್ದು ಕೊನೆಯುಸಿರು ಎಳೆದಳು. ಗಿರೀಶ ಶ್ರೀರಾಮಕೃಷ್ಣರಿಗೆ ತನ್ನ ಸಮಸ್ತ ಹೊಣೆಗಾರಿಕೆಯನ್ನ ಪವರ್ ಆಫ್ ಅಟರ್ನಿ ಬಿಟ್ಟುಕೊಟ್ಟಿದ್ದ. ಆದ್ರಿಂದ ಅವನು ಈಗ ತನ್ನ ಪತ್ನಿಯ ವಿಯೋಗಕ್ಕಾಗಿಯೂ ಕೂಡ ದುಃಖಿಸೋ ಹಾಗಿರಲಿಲ್ಲ. ಹಾಗೆ ಮಾಡಿದ್ರೆ ಅವನಿಗೆ ಭಗವಂತನಲ್ಲಿ ಭರವಸೆ ಸಾಲದು ಅಂತನ್ನೋದು ಸ್ಥಿರವಾಗಿ ಬಿಡುತ್ತದೆ. ಆದರೂ ಕೂಡ ವಿಯೋಗದ ದುಃಖ ಮಾತ್ರ ಮನಸ್ಸಿನಲ್ಲಿದ್ದೇ ಇದೆ. ಅದನ್ನು ಮರೆಯೋದಕ್ಕೆ ಗಣಿತಾಭ್ಯಾಸ ಶುರು ಮಾಡಿದ ಹಾಗೂ ಆ ತಬ್ಬಲಿ ಮಗುವಿನ ಆರೈಕೆಯಲ್ಲಿ ಮಗ್ನನಾದ. ಗಿರೀಶ ಒಮ್ಮೆ ಶ್ರೀರಾಮಕೃಷ್ಣರನ್ನ ತನ್ನ ಮಗನಾಗಿ ಜನಿಸೋ ಹಾಗೆ ಬೇಡಿಕೊಂಡಿದ್ದ. ಆದರೆ ರಾಮಕೃಷ್ಣರು ಅವನ ಬೇಡಿಕೆಗೆ ಅಷ್ಟೊಂದಾಗಿ ಗಮನ ಕೊಡಲಿಲ್ಲ. ಆದರೆ ಶ್ರೀರಾಮಕೃಷ್ಣರು ಇಹಲೋಕ ತ್ಯಜಿಸಿದ ಮೇಲೆ ಈ ಮಗು ಜನಿಸಿದ ಕಾರಣ
ಅವರೇ ತನ್ನ ಪ್ರಾರ್ಥನೆಯನ್ನ ಮನ್ನಿಸಿ ಬಂದು ಮಗನಾಗಿ ಜನಿಸಿ ಕೃಪೆ ಮಾಡಿದ್ದಾರೆ ಅಂತಲೇ ಗಿರೀಶನ ದೃಢವಾದ ನಂಬಿಕೆ. ಆದ್ರಿಂದ ಆ ಮಗುವನ್ನ ಕಣ್ಣ ಮೇಲೆ ಕಣ್ಣಿಟ್ಟು ಲಾಲನೆ ಪಾಲನೆ ಮಾಡಿದ. ಮನೆಗೆ ಬಂದವರೆಲ್ಲ ಆ ಮಗುವಿನ ರೂಪ ಸ್ವಭಾವ ಇವುಗಳನ್ನು ಕಂಡು ಮುಗ್ಧರಾಗಿ ಬಿಡುತ್ತಿದ್ರು. ಮಗುವನ್ನ ತೋಳಲ್ಲೆತ್ತಿಕೊಂಡು ಮುದ್ದಿಡುವವರೆಗೆ ಮನಸ್ಸು ಸುಮ್ಮನಾಗುತ್ತಿರಲಿಲ್ಲ. ಶ್ರೀಮಾತೆ ಎಂದಾದರೂ ಅವನ ಮನೆಗೆ ಬಂದಾಗ ಮಗು ಅವರ ಮಡಿಲೇರಿ ಕುಳಿತು ನಲಿದಾಡುತ್ತಿತ್ತು. ಒಂದು ದಿನ ಶ್ರೀಮಾತೆಯವರು ಸೌರೀಂದ್ರನಾಥ ಠಾಕೂರ ಇವನ ಮನೆಗೆ ಬಂದಿದ್ರು. ಆಗ ಅಲ್ಲಿಗೆ ಗಿರೀಶ ಕೂಡ ತನ್ನ ಮಗುವನ್ನ ಕರೆದುಕೊಂಡು ಬಂದಿದ್ದ. ಬಹುಶಃ ಸ್ವಾಮಿ ನಿರಂಜನಾನಂದರೆ ಅವನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿರಬೇಕು. ಗಿರೀಶನ ಈ ಮಗುವಿಗೆ 3 ವರ್ಷ, ಆದರೂ ಮಾತು ಬರ್ತಿರಲಿಲ್ಲ. ಎಲ್ಲ ಸೊನ್ನೆಯಿಂದಲೇ ತಿಳಿಸ್ತಾ ಇತ್ತು. ಆ ದಿನ ಶ್ರೀಮಾತೆಯವರು ಸೌರೀಂದ್ರನಾಥ ಠಾಕೂರ್ನ ಮನೆಯ ಮಹಡಿಯ ಮೇಲೆ ಇದ್ರು. ಗಂಡಸರೆಲ್ಲ ಕೆಳಗಡೆ ಇದ್ರು. ಆದರೆ ಈ ಮಗು ಮಹಡಿಯ ಮೇಲೆ ಇರತಕ್ಕಂತಹ ಶ್ರೀಮಾತೆಯವರನ್ನ ನೋಡಬೇಕು ಅಂತ ತವಕ ಪಡ್ತಾ ಇದ್ದಾನೆ. ಶ್ರೀಮಾತೆಯವರು ಇದ್ದ ಕಡೆ ಬೆರಳು ತೋರಿಸ್ತಾ ಊ ಊ ಊ ಅಂತಲೇ ಇದ್ದಾನೆ. ಮಗು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಮೊದಮೊದಲು ಯಾರಿಗೂ ಅರ್ಥವಾಗಲಿಲ್ಲ. ಕೊನೆಗೆ ಶ್ರೀಮಾತೆಯವರ ಸೇವಕರಲ್ಲೊಬ್ಬ ಅದನ್ನ ಊಹಿಸಿ ತಿಳಿದುಕೊಂಡು ಮಗುವನ್ನ ಅವರ ಬಳಿಗೆ ಕರೆದುಕೊಂಡು ಹೋದ. ಮಗು ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿತು. ಬಳಿಕ ಕೆಳಗೆ ಬಂದು ತಂದೆಯ ಕೈ ಹಿಡಿದುಕೊಂಡು ಮೇಲೆ ಬರೋ ಹಾಗೆ ಸನ್ನೆ ಮಾಡಿತು. ಇದನ್ನು ನೋಡಿ ಗಿರೀಶನಿಗೆ ದುಃಖ ಉಕ್ಕಿ ಬಂತು. ಅವನು ಆ ಮಗುವಿಗೆ ಹೇಳ್ತಾನೆ, ಓ ಮಗು, ಏನ್ ಮಾಡ್ತಿದ್ದೀಯಪ್ಪ? ಶ್ರೀಮಾತೆಯವರನ್ನ ನೀನು ನೋಡುವಷ್ಟು ಸುಲಭವಾಗಿ ನಾನು ಹೇಗೆ ನೋಡೋದಕ್ಕೆ ಸಾಧ್ಯವಪ್ಪ? ನಾನೊಬ್ಬ ಪರಮ ಪಾಪಿ ಅಂತ. ಆದರೆ ಆ ಮಗುವಿಗೆ ಈ ಮಾತೆಲ್ಲ ಬೇಕಾಗಿಯೂ ಇಲ್ಲ, ಅದಕ್ಕೆ ಅರ್ಥವಾಗಲೂ ಇಲ್ಲ. ಆದ್ರಿಂದ ಆ ಮಗು ಬಿಡ್ಲಿಲ್ಲ. ಒಂದೇ ಸಮನೆ ತಂದೆಯ ಕೈ ಹಿಡಿದು ಎಳಿತಾ ಇದೆ. ಕೊನೆಗೆ ಮಗುವಿನ ಹಠಕ್ಕೆ ಮಣಿದು ಅದನ್ನ ತೋಳಲ್ಲೆತ್ತಿಕೊಂಡೇ ಗಿರೀಶ ಶ್ರೀಮಾತೆಯವರ ಬಳಿಗೆ ಬಂದ. ಆಗ ಅವನ ಇಡೀ ಶರೀರ ಕಂಪಿಸ್ತಾ ಇತ್ತು. ಅವನ ಕಣ್ಣುಗಳಿಂದ ಧಾರಾಕಾರ ನೀರು ಸುರಿತಾ ಇತ್ತು. ಗಂಟಲು ಗದ್ಗದ್ವಾಗಿತ್ತು. ಶ್ರೀಮಾತೆಯವರ ಪಾದಗಳಿಗೆ ಅಡ್ಡಬಿದ್ದು ಹೇಳ್ತಾನೆ, ಅಮ್ಮ, ಈ ಮಗುವಿನ ದೆಸೆಯಿಂದ ನನಗೆ ನಿಮ್ಮ ಪಾವನಕರ ದರ್ಶನವಾದಂತಾಯಿತು ಅಂತ. ಶ್ರೀಮಾತೆಯವರು ಮೌನವಾಗಿಯೇ ಆಶೀರ್ವದಿಸುತ್ತಾರೆ. ಗಿರೀಶ ಮೆಲ್ಲನೆ ಚೇತರಿಸಿಕೊಂಡು ಮಗುವಿನ ಜೊತೆ ಹಿಂತಿರುಗಿ ಬಂದ. ಆ ಮಗು ಬಹಳ ಕಾಲ ಬದುಕಲಿಲ್ಲ. 3ನೇ ವರ್ಷಕ್ಕೆ ತೀರ್ಕೊಂಡಿತು. ನಿಜಕ್ಕೂ ಈ ಘಟನೆ ನಮಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸಿಕೊಡ್ತಾ ಇದೆ. ಏನು ಕತೆ! ಪರಮಪಾಪಿಯಾದ ಗಿರೀಶ ಘೋಷನನ್ನ ಉದ್ಧಾರ ಮಾಡಿದಂತ ಶ್ರೀರಾಮಕೃಷ್ಣರ ಕೃಪೆಯ ಅನಂತತೆಯನ್ನು ತಿಳಿಸಿಕೊಡ್ತಾ ಇದೆ ಈ ಘಟನೆ. ಗಿರೀಶ ತಾನು ಅತ್ಯಂತ ಪಾಪಮಯ ಜೀವನವನ್ನ ನಡೆಸಿಯೂ ಕೂಡ ಪರಮ ಪವಿತ್ರರಾದಂತಹ ಶ್ರೀರಾಮಕೃಷ್ಣರನ್ನ ತನ್ನ ಮಗನಾಗಿ ಹುಟ್ಟುವಂತೆ ಹೇಗಾದರೂ ಕೇಳಿಕೊಂಡಿರಬಹುದು. ಇಂಥ ಅಪವಿತ್ರ ಪಾಪಿಯ ಪ್ರಾರ್ಥನೆಯನ್ನ ಮನ್ನಿಸಿ ಅವನ ಮಗುವಾಗಿ ಶ್ರೀರಾಮಕೃಷ್ಣರು ಹೇಗಾದರೂ ಜನಿಸಿರಬಹುದು? ನಿಜಕ್ಕೂ ಇದೊಂದು ಅದ್ಭುತ. ಅಹೈತುಕ ಕೃಪೆ, ನಿಷ್ಕಾರಣ ಕೃಪೆ. ಇದು ಕೇವಲ ಅವನ ಪ್ರಾರ್ಥನೆಯನ್ನ ಮನ್ನಿಸೋದಕ್ಕಾಗಿಯೇ ಶ್ರೀರಾಮಕೃಷ್ಣರು ಅವನ ಮಗನಾಗಿ ಜನಿಸಿದ್ದಕ್ಕೆ ಸಾಕ್ಷಿಯೋ ಅನ್ನೋ ಹಾಗೆ ಆ ಮಗು ಮಾತೇ ಆಡಲಿಲ್ಲ. ಮಾತನಾಡುವ ಉದ್ದೇಶವೇ ಇರಲಿಲ್ಲ ಅದಕ್ಕೆ. ಮಾತು ಕಲಿತು ಮುಂದೆ ಬೆಳೆದು ದೊಡ್ಡವನಾಗತಕ್ಕಂತಹ ಉದ್ದೇಶವೇ ಇರಲಿಲ್ಲ. ಆದ್ರಿಂದಲೇ 3 ವರ್ಷಕ್ಕೆ ತೀರಿಕೊಂಡಿತು. ಆದರೆ ತೀರಿಕೊಳ್ಳುವ ಮೊದಲು ಸದಾ ಲಜ್ಜಾಪಟಾವೃತಿಯಾದಂತಹ ಶ್ರೀಮಾತೆಯವರ ಪರಿಚಯ ಮಾಡಿಸಿತು. ಇಲ್ಲದೆ ಹೋಗಿದ್ರೆ
ಗಿರೀಶ ಶ್ರೀಮಾತೆಯವರ ಹತ್ತಿರ ಬರೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಹೀಗೆ ಬಾಲರೂಪಿ ಶ್ರೀರಾಮಕೃಷ್ಣರು ಗಿರೀಶನ ಮೇಲೆ ಅಪಾರ ಕೃಪೆ ಮಾಡಿ 3 ವರ್ಷಕ್ಕೆ ಜನ್ಮ ಮುಕ್ತಾಯ ಮಾಡಿದರು. ಇದು ಅವರು ಗಿರೀಶನಿಗಾಗಿ ಎತ್ತಿದಂತಹ ಬಾಲಾವತಾರ. ಇದೆಲ್ಲ ಸರಿ, ಆದರೆ ಗಿರೀಶ ಈ ಮುದ್ದು ಮಗುವನ್ನ ಕಳೆದುಕೊಂಡು ಮಂಕಾದ. ಆ ಕಡೆ ಪತ್ನಿಯೋಗ, ಈ ಕಡೆ ಪುತ್ರವಿಯೋಗ, ಮನಃಶಾಂತಿ ಕದಡಿತು. ಈಗ ಪುನಃ ಸ್ವಾಮಿ ನಿರಂಜನಾನಂದರು ಅವನ ನೆರವಿಗೆ ಬಂದರು. ಜಯರಾಮ್ ಬಾಟಿಗೆ ಹೋಗಿ ಕೆಲ ದಿನ ಇದ್ದು ಬರೋ ಹಾಗೆ ಅವನಿಗೆ ಸಲಹೆ ಕೊಟ್ಟರು. ಸಲಹೆ ಕೊಟ್ಟದ್ದಲ್ಲದೆ ತಾವು ಸ್ವತಃ ಅವನ ಸಖ ದಾರ್ಶನಿಕ ಮಾರ್ಗದರ್ಶಕರಾಗಿ ಅವನ ಜೊತೆಯಲ್ಲೇ ಹೊರಟರು. ಇವರ ಜೊತೆಗೆ ಸ್ವಾಮಿ ಸುಬೋಧಾನಂದರು, ನಿರ್ಭಯಾನಂದರು, ಬೋಧಾನಂದರು, ಒಬ್ಬ ಅಡುಗೆಯವನು ಹಾಗೂ ಕೆಲಸದವರು ಕೂಡ ಇದ್ರು. ಗಿರೀಶ ಜಯರಾಮ್ ಬಾಟಿಯನ್ನ ತಲುಪಿದವನೇ. ಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿಯೇ ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸೋದಕ್ಕೆ ಹೋದ. ದೇವಸ್ಥಾನದ ಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿಯೇ ದೇವರ ದರ್ಶನ ಮಾಡೋದಕ್ಕೆ ಹೋಗೋ ಹಾಗೆ ಅವನ ಮನಸ್ಸೆಲ್ಲ ಶ್ರೀಮಾತೆಯವರ ಭಾವದಿಂದ ರಂಜಿತವಾಗಿತ್ತು. ಭಾವಾತಿಶಯದಿಂದ ಅವನ ಶರೀರವೆಲ್ಲ ಕಂಪಿಸ್ತಾ ಇತ್ತು. ಹೋಗಿ ಶ್ರೀಮಾತೆಯವರ ಪಾದಕ್ಕೆ ತಲೆ ಮುಟ್ಟಿಸಿ ನಮಸ್ಕರಿಸಿದ. ನಮಸ್ಕರಿಸಿ ತಲೆ ಎತ್ತಿ ನೋಡಿದ. ನೋಡಿ ಅವರ ಮುಖ ದರ್ಶನ ಮಾಡಿದ. ಇದೇ ಪ್ರಥಮ ದರ್ಶನ. ನೋಡಿ ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ. ಮನಸ್ಸಿನಲ್ಲಿಯೇ ಉದ್ಗರಿಸ್ತಾನೆ, ಆಹಾ ತಾಯಿ ನನಗೆ ಈಗ ಗೊತ್ತಾಯಿತು, ಅದು ನೀನೆ, ಅದು ನೀನೆ ಅಂತ. ಅವನು ಮಾಡಿದಂತಹ ಉದ್ಗಾರಕ್ಕೆ ಆಧಾರವೇನು ಅಂತಂದ್ರೆ ಅವನ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆ. ಅವನು ಆಗಿನ್ನು ಹುಡುಗ. ಆಗ ಕಾಲರ ತಗಲಿತು. ನೋಡಿದವರಿಗೆ ಇದು ವಾಸಿಯಾಗೋ ಹಾಗೆ ಕಾಣಲಿಲ್ಲ. ಎಲ್ಲರೂ ಕೈ ಬಿಟ್ಟಿದ್ರು. ಆಗ ಅವನಿಗೊಂದು ದರ್ಶನ ಆಯಿತು. ತೇಜಪುಂಜ ವಾತ್ಸಲ್ಯಮಯಿ ಸ್ತ್ರೀಯೊಬ್ಬಳು ಬಂದು ಅವನ ಬಾಯಿಗೆ ಒಂದಿಷ್ಟು ಪ್ರಸಾದ ಹಾಕಿ ತಿನ್ನು ಅಂತ ಹೇಳಿದ್ಲು. ಅವಳ ಇಡೀ ವ್ಯಕ್ತಿತ್ವದಲ್ಲಿ ದಿವ್ಯ ಪ್ರಭೆ, ಮುಖದಲ್ಲಿ ಮಂದಹಾಸ. ಪ್ರಸಾದ ತುಂಬಾ ರುಚಿಕರವಾಗಿತ್ತು. ಅವನು ಎದ್ದಾಗಲೂ ನಾಲ್ಗೆಯಲ್ಲಿ ಆ ರುಚಿ ಇನ್ನೂ ಹಾಗೆ ಇತ್ತು. ಕಾಯಿಲೆಯಿಂದ ಬೇಗ ಮೇಲೆದ್ದ. ಆ ದೃಶ್ಯ ಅವನ ಮನಸ್ಸಿನಲ್ಲಿ ಮುದ್ರೆಯೊತ್ತಿದಂತಿತ್ತು. ಇಂದು ಶ್ರೀಮಾತೆಯವರನ್ನ ದರ್ಶಿಸಿದಾಗ ತಾನು ಹಿಂದೆ ಕನಸಿನಲ್ಲಿ ಕಂಡಂತಹ ಅದೇ ಮುಖ, ಅದೇ ಪ್ರಭೆ ಎನ್ನ ಕಂಡ. ಅಷ್ಟೊಂದು ದೀರ್ಘ ವರ್ಷಗಳು ಕಳೆದ ಮೇಲೆ ಇಂದು ಅವನಿಗೆ ತಿಳಿಯಿತು, ತನ್ನನ್ನ ಇಲ್ಲಿಯವರೆಗೂ ರಕ್ಷಿಸಿಕೊಂಡು ಬಂದವಳು ಈ ದಿವ್ಯಮಾತೆಯೇ ಅಂತ. ಆದರೂ ಈ ಸತ್ಯವನ್ನ ಇನ್ನಷ್ಟು ದೃಢಪಡಿಸಿಕೊಳ್ಬೇಕು ಅಂತ ಆಸೆ ಅವನಿಗೆ. ಆದರೆ ಶ್ರೀಮಾತೆಯವರು ಮುಖಾಮುಖಿಯಾಗಿ ಮಾತನಾಡುತ್ತಿರಲಿಲ್ಲ. ಆದ್ರಿಂದ ಅವನು ಇನ್ನೊಬ್ಬರ ಮೂಲಕ ಅವರನ್ನ ಕೇಳಿದ. ಶ್ರೀಮಾತೆಯವರು ಹಿಂದೆಂದಾದರೂ ತನಗೆ ಹೀಗೆ ಕಾಣಿಸಿಕೊಂಡಿದ್ರೆ ಅಂತ. ಶ್ರೀಮಾತೆಯವರು ಒಪ್ಪಿಕೊಳ್ತಾರೆ. ಆದರೆ ಗಿರೀಶ್ನಿಗೆ ಇನ್ನೂ ಸಮಾಧಾನ ಇಲ್ಲ. ಆದ್ರಿಂದ ಅವನು ಇನ್ನೊಂದು ಸಂದರ್ಭದಲ್ಲಿ ಪುನಃ ಅವರನ್ನ ಇದೇ ಪ್ರಶ್ನೆ ಕೇಳಿದ. ನೀವು ಎಂತಹ ತಾಯಿ ಅಂತ. ಅದಕ್ಕೆ ಕ್ಷಣಕಾಲವೂ ಯೋಚಿಸದೆ ಶ್ರೀಮಾತೆಯವರು ಹೇಳ್ತಾರೆ, ನಾನು ನಿನ್ನ ನಿಜವಾದ ತಾಯಿ, ಇದು ನಿನ್ನ ಗುರುಪತ್ನಿ ನಾನು ಅಂತನ್ನೋ ಕಾರಣದಿಂದಾಗಲಿ ಅಥವಾ ಇನ್ಯಾವ ಸಂಬಂಧ ಕಲ್ಪಿಸಿಯಾಗಲಿ ಹೇಳಿದ್ದಲ್ಲ, ಅಥವಾ ಇದು ಕೇವಲ ಉಪಚಾರದ ಮಾತು ಅಲ್ಲ, ನಿಜವಾಗಿಯೂ ನಾನು ನಿನ್ನ ತಾಯಿ ಅಂತ. ನಿಜಕ್ಕೂ ಇದೊಂದು ರೋಮಾಂಚಕಾರಿ ಸತ್ಯ ಘಟನೆ. ಶ್ರೀಮಾತೆಯವರು ಮನುಷ್ಯ ಮಾತ್ರರಂತೆ ಅತ್ತರು, ನಕ್ಕರು, ಮನುಷ್ಯ ಮಾತ್ರರಂತೆ ಕಷ್ಟಪಟ್ರು, ಸುಖಪಟ್ರು, ನಿಜ. ಆದರೆ ಅಂದು
ಅಲ್ಲಿ ಆ ಪದ್ಮವಿನೋದೆ, ಹೆಂಡ ಕುಡುಕ ಪದ್ಮವಿನೋದೆ, ಇವರಲ್ಲೇನನ್ನು ಕಂಡ? ಇಂದು ಈ ಹೆಂಡ ಕುಡುಕ ಗಿರೀಶ್ ಘೋಷ್ ಇವರಲ್ಲೇನನ್ನು ಕಂಡ? ಪತಿತ ಪಾವನಿಯಾದ ದೇವಿಯನ್ನ, ಜಗನ್ಮಾತೆಯನ್ನ, ಸತ್ಯ ಸನಾತನಿಯಾದ ಜಗನ್ಮಾತೆಯನ್ನ. ಇವಳೇ ನನ್ನ ನಿಮ್ಮ ಸ್ವಂತದ ಮಾತೆ, ಶ್ರೀಮಾತೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.